ನಮಸ್ಕಾರ ವೀಕ್ಷಕರೇ, ಕಾಮಿಡಿ ಕಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನೂರ್ ಅಹಮದ್ ಮಕಾಂದಾರ್. ವೀಕ್ಷಕರೇ, ಈಗಾಗಲೇ ಕಳೆದ ವಾರ ಸಾಕಷ್ಟು ಅಂದರೆ ಸೋಬಾನ ಪದಗಳ ಬಗ್ಗೆನೇ ನಾವು ಕಲಾವಿದ ಈರಣ್ಣ ಹೂಗಾರ್ ಅವರೊಂದಿಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಅವರ ಒಂದು ಆ ಕಚಕುಳಿಯನ್ನು ಅಂದರೆ ಹಾಸ್ಯದ ಕಚಕುಳಿಯನ್ನು ಕೂಡ ಅನುಭವಿಸಿದ್ವಿ. ಆದರೆ ಇವತ್ತು ಕೂಡ ಈರಣ್ಣ ಹೂಗಾರ್ ಅವರೊಂದಿಗೆ ಸಾಕಷ್ಟು ವಿಚಾರಗಳನ್ನು ಈ ಕಾಮಿಡಿ ಕಟ್ಟಿ ವಿಶೇಷ ಕಾರ್ಯಕ್ರಮದೊಳಗೆ ನಾವು ಕೇಳೋಣ, ಆಲಿಸೋಣ, ಮತ್ತು ಅದರ ಜೊತೆಗೆ ಅದನ್ನು ಸಂಪೂರ್ಣವಾಗಿ ಅನುಭವಿಸೋಣ ಅಂತ ಹೇಳ್ತಾ ನಾನು ಇವತ್ತು ಒಬ್ಬ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಈರಣ್ಣ ಹೂಗಾರ್ ಅವ್ರನ್ನ ಸ್ವಾಗತಿಸ್ತೀನಿ. ಈರಣ್ಣ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಇದೇನಪ್ಪ ಈರಣ್ಣ ಹೂಗಾರ್ ಅಂತಂದ್ರೆ, ನಾವು ಬೇರೆ ಗೆಟಪ್ ಒಳಗೆ ನೋಡಿದ್ವಿ, ವಿಶೇಷವಾಗಿ ಬಂದ್ಬಿಟ್ಟಾರಲ್ಲ ಈರಣ್ಣ ಹೂಗಾರ್ ಅಂತೀರೇನು? ಹೌದು, ಈರಣ್ಣ ಹೂಗಾರು ಯಾಕಂದ್ರೆ ವಿಶೇಷವಾಗಿ ಪಂಚಾಕ್ಷರಿ ಗವಾಯಿಗಳ ಒಂದು ನಾಟ್ಯ ಸಂಘದೊಳಗೂ ಕೂಡ ಸಾಕಷ್ಟು ಸ್ತ್ರೀ ಪಾತ್ರಗಳ ಮೂಲಕ ಗಮನ ಸೆಳೆದವರು. ಹಾಗಾಗಿ ಸ್ತ್ರೀ ಪಾತ್ರದ ಮೂಲಕನೇ ಅಂದ್ರೆ ನೃತ್ಯ ಆಗಿರ್ಬೋದು, ಮಾತಾಗಿರ್ಬೋದು, ಹಾಡಾಗಿರ್ಬೋದು, ಎಲ್ಲ ಆ ಸ್ತ್ರೀಯ ವೇಷದೊಳಗ ಅಥವಾ ಆ ಧ್ವನಿಯೊಳಗ ಮಾತಾಡೋದೊಳಗ ಬಹಳಷ್ಟು ಪರಿಣಿತರು ಈರಣ್ಣ ಹೂಗಾರ್ ಅವರು. ಹಾಗಾಗಿ ಅದೇ ವೇಷದೊಳಗೆ ಇವತ್ತು ನಮ್ಮೊಟ್ಟಿಗೆ ಅವರಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಾನು ಈರಣ್ಣ ಅವ್ರನ್ನ ಮಾತಾಡ್ಸೋದಕ್ಕೆ ಮುಂದಾಗ್ತೀನಿ. ನಮಸ್ಕಾರ ಈರಣ್ಣ ಅವರೇ, ಹೆಂಗದ್ರಿ? ಆರಾಮದಿರಿ? ಆರಾಮಿದ್ದೀನಿ ನೋಡಿ ಸರ್. ಹಳ್ಳಿ ಮೇಲೆ ಫಂಕ್ಷನ್ ಕರ್ಕೊಂಡು ಹೋಗಿರ್ತಾರ್ರಿ, ಯಾರು ಹತ್ತು ಮನೆ ಸಸ್ತಾರೆ ಹೇಳಕ್ ಬರ್ಲಿಕ್ಕಂದ್ರೆ ನನ್ನ ಕರ್ಕೊಂಡು ಹೋಗ್ತಾರ್ರಿ. ಫಸ್ಟ್ಗೆ ಅಳಿಸ್ತೀನಿ ರೀ ಸಸ್ತಾರನ, ಆಮೇಲೆ ಬೆಳ್ತಾನೆ ಹಾಡು ಹಾಡಿ ಕರ್ಕೊಂಡು ಹೋಗ್ತಾರ ಅವ್ರು ನಿಮ್ಮನ್ನ ಅಂದ್ರೆ ಸರ್ ಬೆಳ್ತಾನ ಟೈಮ್ ಪಾಸ್ ಮಾಡೋದಕ್ಕೆ ಎಲ್ಲರೂ ಮಕ್ಕೊಂಡು ನಿದ್ದೆ ಮಾಡ್ತಿರ್ತಾರ್ರಿ. ನಿಮ್ಮಂತಾರ ಏನು ನೋಡಿರ್ತಾರಲ್ರಿ, ಕೌಜಗಿರಿ ಈರಣ್ಣ ಕರೆಸಿದ್ರೆ ಬೆಳ್ತಾನ ಟೈಮ್ ಪಾಸ್ ಆಗತ್ತೆ, ಹೊತ್ತು ಹೋಗಿದ್ದೆ ಗುರುತಾಗೋದಿಲ್ಲ, ಅವ ಬಂದ್ರೆ ಬರ್ತೀವಿ ನಾವು ಬೆಳ್ತಾನ ಕುಂದ್ರೆ ಕಿಲಿಕ್ ಬರಂಗಿಲ್ಲ ಅಂತಾರ ಹೆಣ್ಮಕ್ಳು. ಅದಕ್ಕೆ ನಾನು ಬೈಕ್ ತೊಗೊಂಡು ಕರ್ಕೊಂಡು ಹೋಗ್ತಾರೆ ಸರ್ ಹಳ್ಳಿ ಮೇಲೆ ಬಂದು. ಹೆಂಗೆ ಅಳಿಸ್ತೀರಿ? ಹೆಂಗೆ ಅಳಿಸ್ತೀವಿ ಅಂದ್ರೆ ಸರ್, ಮಣ್ಣೆ ಒಂದು ಮುದುಕಿ ತೀರ್ಕೊಂಡಿದ್ದಳ್ರಿ ಕರಿಮಡಿ ಒಳಗ್ರಿ, ತೀರ್ಕೊಂಡ್ರೆ ರಾತ್ರಿ ಬೇತನ ಟೈಮ್ ಪಾಸ್ ಮಾಡಬೇಕಾಗತ್ತೆ, ಮತ್ತು ಹೆಂಗೆ ಮಾಡಬೇಕು, ಎಲ್ಲರೂ ನಿದ್ದೆ ಮಾಡ್ತಾರೆ ಇನ್ನು, ಮತ್ತು ನಾಳೆ 12-1 ಗಂಟೆ ಕೈ ಮಣ್ಣು ಅಂತ ಮಾತಾಡಿದ್ರಂತ್ರಿ ಆ ಊರು ಹಿರಿಯರು. 4 ಮಂದಿ ಸಸ್ತಿಯರು ಇದ್ರು, ಒಟ್ಟ ಜೋಪಾನ ಮಾಡಿದ್ದಿಲ್ಲ ಅಂತ್ರಿ ಅತ್ತಿನ. ಏನ್ರಿ ಹೆಣ್ಮಗಳು ಜೋಪಾನ ಮಾಡಿದ್ಲ ಅಂತ್ರಿ. ಆ ಹೆಣ್ಮಗಳು ಜೋಪಾನ ಮಾಡಿ ಇನ್ನೆರಡು ದಿನ ಸೈದ್ ಅಂದಾಗ ಊರಿಗೆ ಬಂದು ಜನ್ಮ ಕೊಟ್ಲಂತ ಆ ಮುದುಕಿ. ಅದಕ್ಕೆ ಹೆಣ್ಮಗಳೊಬ್ಬಕ್ಕೆ ಹತ್ತತ್ತು ದನಿ ಹೊಡ್ಕೊಂಡಿದ್ದಿಲ್ರಿ ಸರ್. 4 ಮಂದಿ ಸಸ್ತಿಯರು ಇದ್ರು, ಒಟ್ಟ ಜೋಪಾನ ಮಾಡಿದ್ದಿಲ್ರಿ. ಹಿರಿಯ ಸಸಿ ಇತ್ತಾಗ ಮಾರಿ ಆ ಸಣ್ಣ ಸಸ್ಯದ ಅತ್ತ ಮಾರಿ ಅವ್ರು ದೂರ ದೂರ ಕುಂತಿದ್ರಂತ್ರಿ. ಅದಕ್ಕೆ ನನಗೆ ಆ ಊರ ಹಿರಿಯರು ಏನಂದ್ರಿ, ಕೌಜಿಗರಿ ಈರಣ್ಣನ ಕರೆಸೋಣ ಅಂತ ಮಾತಾಡಿದ್ರಂತ್ರಿ. ಆಮೇಲೆ ನನಗೆ ಮನೆಯವ್ರ ಅನುಮತಿ ತಗೊಂಡು ನಾನು ಫೋನ್ ಮಾಡಿದ್ರಿ, ಅವನ ಕರೆಸಿ ನಾನು 1,000 ರೂಪಾಯಿ ಕೊಡ್ಬೇಕಾಗತ್ತೆ, ಬೇತಾನೆ ಟೈಮ್ ಪಾಸ್ ಮಾಡ್ತಾನೆ, ನಾ ಕೊಡ್ತೀನಿ, ಕರೆಸ್ ಅಂದ್ರೆ ಕರೆಸ್ತೀನಿ, 10 ಮಿನಿಟ್ ಸಸ್ತಾರಲ್ಲ ಹತ್ತಿಲ್ಲಲ್ಲ ಅವ್ರನ್ನ ಉಳ್ಳಾಡಿ ಅಳಿಸೋಂಗ್ ಮಾಡಿಸ್ತೀನಿ ಅಂತ ಅವರು ಜೂಜು ಕಟ್ಟಿದ್ರಂತ. ಈಗ 10 ಮಿನಿಟ್ ಸಸ್ತಾರ ಅಳಿಸಿದ್ರ ಅಳಿಸಿರ ನಾ ಇದು ಮಾಡೋಣ, ಇಲ್ಲಕ್ಕಂದ್ರೆ ಇದು ಮಾಡಿದ್ಬೇಡ, ನಾ ಕೊಡ್ತೀನಿ, ಏನು ಕಡಿಮೆ ಮಾಡ ದೇವ್ರು ನಮಗೆ, ಬೇತಾನೆ ಟೈಮ್ ಪಾಸ್ ಮಾಡಿ ಸಾಕು, ಮೊದಲೇ ಕರ್ಕೊಂಬರ್ರಿ ಅವನ್ನ ಅಂತಂದ್ರೆ. ಆಮೇಲೆ ಬೈಕ್ ತೊಗೊಂಡ್ರೆ ಯಾಕೆ ಬಂದ್ರಿ ಸರ್? ಬಸ್ ಇಲ್ಲಪ್ಪ ನಾ ಬರಾಕಲ್ಲೆ ಅಂತಂದೇನು ರೀ. ಇಲ್ಲ ನಾ ಬೈಕ್ ತೊಗೊಂಡ್ಬರ್ತೀನಿ ಈರಣ್ಣ, ಮನೆಯಾಗ ರೆಡಿ ಆಗಿರೋ ನೀನಂದ್ರೆ. ಆಯ್ತ್ರಿ ಅಂತ ಕರ್ಕೊಂಡು ಹೋದ್ರೆ ಸರ್, ಫಸ್ಟ್ಗೆ ಅವ್ರ ಮನೆ ಸ್ಟೋರಿ ತಿಳ್ಕೊಂಡೇನ್ರಿ, ಚಾ ಕುಡಿಸಿ ಕರ್ಕೊಂಡು ಹೋದೇನ್ರಿ ಬೈಕ್ನ್ಯಾಗ ಸರ್. ಅವ್ರ ಮನೆ ಸ್ಟೋರಿ ತಿಳ್ಕೊಂಡೆ, ಏನಂತ ತಿಳ್ಕೊಂಡೆ, ಆ ಮುದುಕಿ ಗಂಡು ಮಕ್ಳು ಎಸ್ ಹೆಣ್ಮಕ್ಳು ಎಸ್ ಇಷ್ಟ ಹೇಳು ಅಂತಂದೇನ್ರಿ. 4 ಮಂದಿ ಗಂಡು ಮಕ್ಳು ಸಸ್ತಾರ, ಒಬ್ಬೊಬ್ಬಕ್ಕೆ ಆಣಿ ಮರಿಯಾಗ್ಯಾರ, ಒಬ್ಬೊಬ್ಬಕ್ಕೆ ರಟ್ಟ ಹಿಂಗದವು, ಕಣ್ಣಾಗ ನೀ ನೀರಿಲ್ಲ, ಮೂಗಣಗಿನ ಸುಂಬಳಿಯಲ್ಲಿ ಇರಣ್ಣ, ಇಕ್ಕೇನು ಮಾರಿ ಇತ್ತಾಗ ಆಕಿನ ಮಾರಿ ಅತ್ತಾಗ ಹಿಂಗಾಗೈತಿ, ಅವ್ರನ್ನಿಬ್ರು ಒಂದು ಗುಡಿ ಅಳಿಸೋಂಗ್ ಮಾಡಿಸ್ಬೇಕು, ನಿನಗೆ ನಾವೇನು ಕೊಡ್ದು ಕೊಡ್ತೀವಿ, ಬೆಳತನ ಭಜನೆ ಹಾಡಾಡ್ಬೇಕು, ಜನಪದ ಆಡ್ಬೇಕು ಅಂದ್ರಿ. ಆಯಿತು, ನಂದೊಂದು ಕಂಡೀಷನ್ ಎಂದೆ, ಹೆಣ್ಮಕ್ಳು ಎಷ್ಟು ಮಂದಿ ಅಂದೇನ್ರಿ, ಒಬ್ಬಕ್ಕೆ ಹೆಣ್ಮಗಳು ಮತ್ತು 20 ವರ್ಷದ್ರ ಮಕ್ಕಳಾಗಿಲ್ಲ, ಅಕ್ಕಿ ಹೆಣ್ಮಗಳು ಲಗ್ನ ಆಗಿ ನನ್ನ ಗಂಡು ಮಕ್ಕಳು ಮಾತ್ರ 3 ಹಾಡ್ದಾರ, ಹಿಂಗೆ ಮಾತು ಹಿಂಗೈತೆ ನೋಡಿ ಇರಣ್ಣ ಅವ್ರ ಮನೆ ಸ್ಟೋರಿ ಅಂದ್ರಿ. ಆಯಿತು, ನಂದೊಂದು ಕಂಡೀಷನ್ ಎಂದೇನ್ರಿ ಸರ್ ಅವ್ರಿಗೆ, ನಿಂದೇನು ಕಂಡೀಷನ್ ಅಂದ್ರಿ, ಬರ್ರಂತ ಬಾಗಲ್ಲಾಗ ಬೈಕ್ ತರಬೋದಷ್ಟೇ ನಿಮ್ಮ ದುಟಿ, ನಾ ಜರ್ಸೆ ಹೋದ್ರಿ ಲಾಬ್ ಲಾಬ್ ಹೋಗ್ಕೊಂಡು ಅಳುತ್ತೀನಿ, ಅಷ್ಟು ಸಸ್ತನ ಅಳಿಸಿಂದ ನಾನು ಹೊರಗೆ ಕರ್ಕೊಂಬರ್ರಿ ಅಂದಿದ್ದೀನಿ. ಆಯ್ತ್ರಿ ಅಂತಂದಿದ್ದೀನಿ. ಅಂದ್ಬಿಟ್ಟು ಅವ್ರು ಬರ್ರಂತ ಬಾಗಲ್ದಾಗ ಹೋಗಿ ತರಬಿದ್ರಿ ಬೈಕ್, ಬಾಗಲ್ದಾಗ ಹೋಗಿ ನಿಮ್ಮ ಮುಂದೆ ಹೇಳ್ತೀನಿ, ದೊಡ್ಡ ಮನೆ 1 ಎಕರೆ ಹೊಲ ಹಾಕಿತ್ರಿ ಅವ್ರ ಮನೆ, ಬಾಗಲ್ದಾಗ ಹೋಗಿ ದೊಡ್ಡವಾತ್ ಲಾಬ್ 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 ಹೋಕೊಂಡಿನ್ರಿ, ಪಾಣ ಪಾಣ ಆದ್ರೆ ಎಲ್ಲರೂ ಡೊಳ್ಳಾರಿ ಅಂದಬಿಟ್ರಿ ಹೆಣ ನನಗೆ. ನಾವು ಒಳಗೆ ಹೋಗಿ ಗುರ್ತ ಹಿಡಿದಂಗ್ ಮಾಡಿ ಹಿಂಗೆ ಹುಷಾರಿಗೆ ಮುಸುಗ್ ಹಾಕೊಂಡ್ಬಿಟ್ಟಿನ್ರಿ. ನೀ ಎಡಕಬಲ್ಕ ಇದ್ದಲ್ದಾರ್ಗೆ ಜೀವಿ ಇದ್ದಲ್ಲ ಬೀ ನನ್ನ ದೊಡ್ಡವ್ವ, ಬಿಸಿಲಾಗಿದ್ದಾರೆ ನೆಳ್ಳ ಕರೆದು 4 ರೊಟ್ಟಿ ಪಲ್ಲೆ ತಿನ್ನಿಸ್ತಿದ್ದಲ್ಲ ಬೀ ನನ್ನ ದೊಡ್ಡವ್ವ, ನೀನು ಹಸ್ತೇನಂದ್ರೆ ಕಿವಿ ಕೇಳ್ತಿದ್ದಿಲ್ಲ, ನೀನು ದಾನ ಧರ್ಮ ಮಾಡಿದ ಕೈ ಬರೆಯೋದವಲ್ಲ ಬೀ ನನ್ನ ದೊಡ್ಡವ್ವ ಅಂತಕತ್ತಿದ್ದೀನ್ರಿ. ಹೆಣ್ಮಕ್ಳು ಎಲ್ಲರೂ ಅವ್ರ ಮನೆಗೆ ಒಬ್ರು ನನ ಹೊಡೆಯರು ಇದ್ದಿದ್ದಿಲ್ಲ ಫಸ್ಟ್ಗಿರಿ. ಆಮೇಲೆ ಹೆಣ್ಮಕ್ಳು ಎಡಕಬಲ್ಕಿದ್ದಾರೆ ಕದ ಹಾಕ್ಯಾಕ ಕದ ಹಾಕ್ಯಾಕ ಎಲ್ಲರೂ ಬಂದು ಅವ್ರ ಮನೆಯಾಗ ಕುಂತರು.
ಮಣಿ ಮುಸಿಗ್ಬಿಡ್ತೀರಿ, ಹೊರಗೆ ಗಂಡು ಮಕ್ಳು ಬಯಾಗೊಲ್ಲಿ ಇಟ್ಕೊಂಡು ಆಗತ್ತಾರ್ರಿ, ಹೆಣ್ಮಕ್ಳು ಅಳ್ತಾರ. ಮತ್ತೆ ಸಸ್ತಾರ ತಗೊಂದೇನ್ರಿ ಏರ್ಗೈ ಹೆಣ್ಮಕ್ಳು ಫಸ್ಟ್ಗೆ ಅಂದೆ. ಅಳಗ ನಿಮ್ಮ ಮಗಳು ಒಬ್ಬಕ್ಕೆ ಮಗಳು ಗುಜ್ ಮಗಳಿ ಕೊಟ್ಟ ಮಗಳು 20 ವರ್ಷ ಆದ್ರೆ ಮಕ್ಕಳಾಗಿಲ್ಲ ಅಂತ ಒಡ್ಡಿ ಬಜ್ಜ ತಂಗಸ್ತಾರ ನೋಡಿ. ಬೀನಣ್ಣ ದೊಡ್ಡವ್ವ ಅವ್ರ ಮಕ್ಕಳು ಆದಾರ್ರಿ, ಇನ್ನು ವಜ್ರ ಕೈ ಪಡೆದಿಲ್ಲ. ಬೀನಣ್ಣ ದೊಡ್ಡವ್ವ ನೀನು ವರ್ಷ ತುಂಬಕೊಡ್ದ, ನೀ ಎಲ್ಲ ಕಟ್ಟಾಗ ಹುಟ್ಟು ಬರ್ತೇನೆ, ತಚನ ಕೊಡ್ಬಿಟ್ಟ ನಾ ನಿನ್ನ ಹೊರಗೆ ದಾರಿ ಬಿಡುದಿಲ್ಲ. ಬೀನಣ್ಣ ದೊಡ್ಡವ್ವ ಅಣ್ಣ ಕತ್ತಿದ್ದೆ ಎಲ್ಲರೂ ಒಟ್ಟು ಸೆಳಕತ್ತಿದ್ರಿ. ಮತ್ತೆ ಸಸ್ತಾರ ತಗೊಂಡಿನ್ರಿ, ಸಸ್ತಾರನ್ನ ಒಂದ ಮಾತನ್ನ ಕಳಿಸಿದ್ದೀನಿ, ಮಾತನ್ನ ಕಳಿಸ್ಬೇಕ್ರಿ ಇವತ್ತಿಗೆ. ಸಸ್ತಾರ ಹಿಂಗ ಮಾಡಿದ್ರಿ, ಸಣ್ಣ ಸಸಿ ಬಂಗಾರ ಕೊಟ್ಟಿದ್ದಿಲ್ಲ ಕೊಟ್ಟಿದ್ದಿಲ್ಲ ಅಂತ ರೀ, ಹಿರಿಯ ಸಸಿ ಬಂಗಾರ ಕೊಟ್ಟಿದ್ದಿಲ್ಲ ಅಂತ್ರಿ ಆ ಮುದುಕಿ. ಅದಕ್ಕೆ ನನಗೆ ಯಾಕೆ ಬೇಕೆಲ್ಲ ಅಕ್ಕಿ ಕೊಟ್ಟು ಬಂಗಾರನ ಯಾಕೆ ಕೊಡಲಿ ಅಂತ ತೀಕ್ ಎತ್ತಿದ್ದಿಲ್ರಿ, ಬೇಕಾರು ಬೇಡದ್ರ ಬಿಡಿ ಅಂತ ತೀಕ್ ಎತ್ತಿದ್ದಿಲ್ರಿ. ಈಕಿನ ಮಾರಿ ಇತ್ತಾಗಿತ್ತು, ಆಕಿನ ಮಾರಿ ಅತ್ತಾಗಿತ್ತರಿ, ಒಂದ ಮಾತನ್ನ ಗಳಿಸಿದ್ದೀನಿ ರೀ ಸಸ್ತಾರನ್ನ. ನಿನ್ನ ಹಿರಿಯ ಸಸಿ ಅವತ್ತು ಅತ್ಕೊಂಡು ಕೆಂಪು ನಕ್ಲೆ ಬಿಡಿಗಿತ್ತು ನೋಡ್ಬಿ. ಏನಣ್ಣ ದೊಡ್ಡವ್ವ ನೀನು ಸಣ್ಣ ಸಸಿ ಬಸರಣ್ಣ ಮಗಳ ಮಕ್ಕೊಂಡು ನಿದ್ದೆ ಮಾಡ್ತಾಳೆ ನೋಡ್ಬಿ. ಏನಣ್ಣ ದೊಡ್ಡವ್ವ ಅಂದಿನ್ರಿ, ಸಣ್ಣ ಸಸಿ ಬಂದಕ್ಕೆ ಡೊಳ್ಳಾರ ಅಂತಕ್ಕ ಬಂದ ಹೆಣದಂತ ಅತ್ತೇರಿ. ನಾ ತವರು ಮನೆ ಸುಖದಿಂದ ಬೆಳೆದಾಕ್ರಿ ಅತ್ತೆ ಯಾರ ನಮ್ಮ ಕಟ್ಟ ಅಂದ ಗುರುತಿದ್ದಿದ್ದಿಲ್ರಿ ಅತ್ತೆ ಯಾರ ಕೌಚಿಗರಿ ಏನ ಬಂದಳಕ ದಂದನ ಕೊಟ್ಟೆ ಕಾರ ಕಡಿಸ್ತಂಗ ಆತ್ರಿ ಅತ್ತೆ ಯಾರ ಅಂದಳ್ರಿ ಸಣ್ಣ ಸಸಿ. ಆಕೆ ತಿಂದಿಕ್ಕಂಗ್ ಬಿಡ್ತಾಳ್ರಿ, ಇಕ್ಕಿದ ವರಮ ಚಕ್ರ ಎಲ್ಲ ಹೊತ್ತು ಮಂದ್ಯಾಗ ಹೆಸರು ಪಡ್ಕೊಳಾರ್ರಿ. ಈಗಿಲ್ಲ ಸಸ್ತಾರ್ರಿ ಹೆಂಡ ಮಂದಿ ಕೂಡಿದ್ರಿ, ಮತ್ತೆ ಬಂದು ಹಿರಿಯ ಸಸಿ ಇವನು ಮಾರಿ ಒರೆಸ್ಕೊ ಮಾರಿ ಹಿಂಗ್ ಮುಸುಗು ಹಾಕೊಂಡು ಬಂದಳು ಮೂಗ ಒರೆಸ್ಕೊಂತ ಬಂದಳು ಹಿರಿಯ ಸಸಿ. ಅತ್ತೆ ಯಾರ ನೀವು ಹಾದಿಗೊಂದಲ್ಲ ಅವನಿಗೊಂದು ಮನಿ ಗಳಿಸೀರಿ ಅತ್ತೆ ಯಾರ ನೀವು ಗಳಿಸಿದ ಪುಣ್ಯ ನಾವು ಅಂತೇವ್ರಿ ಅತ್ತೆ ಯಾರ ನಾ ಜಾಸ್ತಿ ಹತ್ರ ನನ್ನ ಹೊಟ್ಟೆ ಗಂಟಿ ಹೋತ ನಾ ಸುಮ್ಮನೆ ಕುಂತಿದ್ದಿಲ್ರಿ ಅತ್ತೆ ಯಾರ ಅಣ್ಣ ಕತ್ತಿದ್ದಳ್ರಿ. ಯಾವಾಗ ಹಿರಿಯ ಸಸಿ ಹೇಳಕ್ ಹತ್ತಿದ್ ಎಲ್ಲಾರು ಇರಣ್ಣ ಮೊದ್ಲಕ್ ಹೊರಗೆ ಬನ್ನಿ ನಂತ ಎತ್ತಾಕಿ ಬಡ್ಕೊಂಡು ಕರ್ಕೊಂಡು ಹೋದ್ರಿ. ನಿಮ್ ದೊಡ್ಡವ್ರಿಗ ನಿಮ್ ಸಸ್ತರ ಹೇಳ್ತಾರ ನಾಳೆ 12 ಮಟ ಇರ್ತಾಳ ನಿಮ್ ದೊಡ್ಡವ 12 ಕೊಯ್ತಾರ ಬಾ ಇನ್ನೂ ಸಸ್ತರ ಹೇಳಿ ಬಾ ಅಂತ ಕರ್ಕೊಂಡು ಹೊರಗಾದ್ರಿ. ಬಾ ಮಾರಿ ತಕೊಂಡು ಕೈ ಆರಿಸ್ಕೊಂಡು ಮಾರಿ ಕರೆಸ್ಕೊಂಡು ಒಂದು ಕಪ್ ಚಾ ಕುಡಿಸಿ ಬೆಳಗರಿ ಮಠನ ಹಾಡ ಹಾಡ ಕಚ್ಚಿದ್ರಿ. ತತ್ತುದ ಹಾಡ ಹಾಡಿದ್ದೀನ್ರಿ. ಎಂತ ಹಾಡ ಹಾಡಿದ್ನಿ ಅಂದ್ರೆ ಎಷ್ಟಿದ್ರು ಒಂದೇ ಬಿಟ್ಟು ಹಾಕಿವ ಅಂತ್ರಿ. ಸರ ನಾವು ಬೆಳ್ಳಿ ಬಂಗಾರ ಏನು ಗಳಿಸಿದ್ದು ಹಿಂಬಲ ಬರಂಗಿಲ್ರಿ ಏನ್ರಿ. ನಾವು ಏನ ಸೈವಾಗ ಮುದುಕಿನ ಪುಣ್ಯ ಮಾಡ್ತಾರ ಜೋಪಾನ ಮಾಡ್ತಾರಲ್ಲ ಅದ ಪುಣ್ಯವ ನಮ್ಮನ್ನ ಕಾಪಾಡೋದಂತ್ರಿ. ಅದಕ್ಕೆ ಹೆಣ್ಣು ಮಗಳು ಜೋಪಾನ ಮಾಡಿಲ್ಲ ಅಂತ್ರಿ, 4 ಮಂದಿ ಸಸ್ತಾರ ಇದ್ರು ಜೋಪಾನ ಮಾಡಲಿಲ್ಲ ಅಂತ್ರಿ. ಅದಕ್ಕೆ ಸಸ್ತಾರು ಈಗಲಾವ್ರು ತೆಲಮಂಗಿದ್ರು ಮಾಡ್ತಾರಿ ಸಸ್ತಾರ ಇಲ್ಲಿ ಕಡೆ ಮಾಡಂಗಿಲ್ಲ. ಹಿಂಗ ಮಾಡಿ ಏನಾತಂತಂದ್ರೆ ಇಬ್ಬರ ಅಡಿ ಮಲ್ಲಿಗೆ ಹಂಗ ಇಬ್ಬರ ಹೆಣ್ಮಕ್ಳು ಇದ್ರಂತ್ರಿ, ಇಬ್ಬರ ಗಂಡು ಮಕ್ಳು ಇದ್ರಂತ ಇಬ್ಬರದ ಗಂಡು ಮಕ್ಕಳು ಲಗ್ನ ಮಾಡಿಲ್ಲ ಅಂತ್ರಿ ಆ ಮುದುಕಿ. ಲಗ್ನ ಮಾಡಿದ್ರೆ ಹಿರಿಯ ಸಸಿ ಬ್ಯಾರೆ ಅಕ್ಕಿನಂತ ಬ್ಯಾರೆ ಅಂದಂತ ಸಣ್ಣ ಸಸಿ ಒಂದ್ ಮನ್ಯಾಗ ಹಿರಿಯ ಸಸಿ ಒಂದ್ ಮನ್ಯಾಗ ಅತ್ತಿನ ಜೋಪಾನ ಮಾಡ್ಲಿಲ್ಲ ಅಂತ್ರಿ. ಹಿಂಗಾಗಿ ಮುದುಕಿ ಸ್ವರಿಗೆ ಬಿಟ್ಟಿದ್ಲಂತ ಇವೆಲ್ಲ ಕುಬಸ ಜೋತ್ ಬಿದ್ದಿದ್ವು ಅಂತ ಅಕ್ಕಿನ ಮನೆಗೆ ಏನಾರ ಗೆಳತಿ ಬಂದ್ಲಂತ್ರಿ. ಏಯ ಈಕೆ ಏನ್ ಸರಿಗೆ ಇಲ್ಲ ಯವ ಅಂತಂದ್ರ ಇಲ್ಲವ ಸಸ್ತ್ಯಾರ ಸರಿಯಾಗಿ ಅದ ಸಲುವಾಗ ಅಂದ್ಲಂತ. ಇಲ್ಲ ನೀನು ಬೇಕಾದಂಗ ಜೋಪಾನ ಮಾಡ್ತಾರ ಅವ್ರನ್ನ ಹೇದಂಗೆ ಕೇದಿ ಅಂದ್ರ ಅಂದ್ಲಂತ್ರಿ. ಯಾರೋ ಇನ್ಯಾರ ಮುದುಕಿ ಮತ್ತೇನಾರ ಒಂದ್ ಕೆಲಮಂಗ್ ಮಾಡಿ ನೋಟ್ ಗಂಟು ಅಂದ್ಲಂತ. ಹಳ್ಳಿದು ಅರಿಬಿದ ಅಲ್ರಿ ಮತ್ತ ಗುಂಡಚ್ಚಿ ಸರ ಮೇಲೆ ಗುಂಡು ರೊಕ್ಕ ಬಂಗಾರ ಮಾಡಿ ಅಂತ ಕೇಳಿದ್ರಂತ್ರಿ. ಕೇಳಿದ್ರ ಸರ ಆಕೆ ಅಂದ್ಲಂತ್ರಿ ಇಲ್ಲ ನಾನೇನು ಗುಂಡು ಸರ ಮಾಡಿಲ್ಲ ಏನ್ ಗತಿ ಮಾಡಲಿವ ನಾ ದುಡ್ದದ್ದು ಒಟ್ಟಿಗೆ ಮಟ್ಟಿಗೆ ಸವಾಗತ್ತ ಅಂದ್ಲಂತ್ರಿ. ಈಕೇನ್ ಮಾಡ್ಲಿ ಅಂತ ಏನ ಗೆಳತಿ ನಾ ಇಂಥದೊಂದು ಗಂಟು ಕೊಡ್ತೀನಿ ಈಕೆವ ಇಂಥದೊಂದು ಗಂಟು ಕೊಡ್ತೀನಿ ಆ ಗಂಟು ನೀನು ಇಟ್ಕೋ ಅವ್ರ ಎದುರಿಗೆ ಎನಿಸಿ ಎನಿಸಿ ನೀ ಅವ್ರ ಎದುರಿಗೆ ಎನಿಸಿ ಎನಿಸಿ ಕಟ್ಟಿ ಕಟ್ಟಿ ತೆಲಮುಂಗಿಲಿ ಇಟ್ಕೋ ಅಂದ್ರೆ ನೀ ಜಾಪಾನ ಹಾಕಿ ನೋಡ್ಸ ಈಕೆವ ಅಂತಂದ್ಲಂತ್ರಿ. ಐನಾರ ಗೆಳತಿ ಆಯ್ತು ಅಂತೇಳಿ ಒಂದು ಗಂಟು ಚಿಲ್ಲರ ಗಂಟು ದಿನ ಕೊಟ್ಲಂತ ಐನಾರ ಹೆಣ್ಮಗಳು ಕೊಟ್ಲಂತ್ರಿ ಗೆಳತಿ ಬಂದು ಅದನ್ನೊಂದು ಹಂಚಿ ಪಿಲ್ಲಿಗದೊಂದು ಕಟ್ಟದಿಲ್ಲಂತ ಒಂದು ರೊಕ್ಕದೊಂದು ಕಟ್ಟದ 2 ಗಂಟೆ ಇಟ್ಟು ತೆಲಮುಂಗಿಲಿ ಇಟ್ಕೊಂಡು ಹಾಸಿಗೆ ಇಟ್ಕೊಂಡು ಮಕ್ಕೊತ್ತಿಲ್ಲ ಅಂತ್ರಿ ದಿನ. ಅದನ್ನ ಎಣಸೋದು ಎಣಸೋದು ಕಟ್ಟೋದು ಕಟ್ಟೋದು ಮಾಡ್ತಿದ್ಲಂತ್ರಿ ದಿನ ಮುದುಕಿ. ಅವಾಗ ಅವ್ರ ಸಸ್ತಾರ ಎಲ್ಲರೂ ನೋಡಕತ್ತಿದ್ರಂತ್ರಿ ಇಬ್ರು ಸಸ್ತಾರ ಹಿರಿಯ ಸಸಿ ಎತ್ತಿ ಸದ್ಯಕ್ಕೆ ತಾನೆ ನಿಂತಕೋ ವಾಲಿಮ್ಯಾಗ ಈಗ ಕಡವಾಗಿ ಒಂದು ಇಳ್ಕೊಂಬಂದಿ ಅಂತ ಬಿಸಿ ಅವಲಕ್ಕಿ ತಿನ್ನಿಸ್ತಿದ್ಲಂತ್ರಿ. ಅಕ್ಕಿ ನೋಡಿ ಸಣ್ಣ ಸಸಿ ನನಗೂ ಕೊಡ್ತಾಳೆ ನಾ ಮತ್ತೆ ಗಳಿಸಿದ ಗಂಟು ಅಂತೇಳಿ ಆಕಿ ಎತ್ತಿ ಸದ್ಯಕ್ಕೆ ಹಂಚಿನ ಮೇಲೆ ತೆಗೆದು ನೋಡಿ ಬಿಸಿ ದಾಸಿ ತಿನ್ನ ಅಂತ ಕೊಡ್ತಿದ್ಲಂತ್ರಿ. ನಿಮ್ಮ ಮುಂದೆ ಹೇಳ್ತೀನಿ ಐನಾರು ಗೆಳತಿ ಪುಣ್ಯ ಹತ್ಲಿ ಅಂತೇಳಿ ಆಕಿ ಮುದುಕಿ ನೆನ್ಸಾಕತ್ತಿದ್ಲಂತ್ರಿ. ಅರ್ಗುಳು ತಿನ್ನುವಂತ ಮುದುಕಿದ್ದೀನ ಹೊಡೆ ತುಂಬ ಉಣಸಾಕತ್ತಿದ್ರು ಅಂತ್ರಿ. ಗಂಟು ನೋಡುದು ಉಣಸುದು ಅವ್ರಿ ನೋಡುದು ಸಸಿ ನೋಡುದು ಹಿಂಗೆ ಮುಚ್ಚಿ ಮುಚ್ಚಿ ಇಟ್ಟು ಮಕ್ಕಳಾಕತ್ತಿದ್ಲಂತ. ಸಸ್ತಾರ ದಿನ ನೋಡಕತ್ತಿದ್ರು ಹಿಂಗೆ ಬಂದು ಹತ್ತಿಕತ್ತಿದ್ರು ಅಂತ ಇಬ್ರು ಗಂಟು ದೊಡ್ಡ ಹೋದ ತಾಲಾಗ ಒಂದೊಂದು ಗಳಿಸ್ಯಾಳ ನಮ್ಮ ಅತ್ತೆ ಅಂತಿದ್ರು ಅಂತ್ರಿ. ಅವ್ರು ಹೊಡೆ ತುಂಬ ಊಟ ಆಗ್ತಿದ್ರು ಅಂತ ನಿಮ್ಮ ಮುಂದೆ ಹೇಳ್ತೀನಿ ಹೊಡೆ ತುಂಬ ಉಂಡು ಉಂಡು ಇವೆಲ್ಲ ಕುಬಸ ನಟಿ ನಟಿ ಅನ್ನಕತ್ತಿದ್ವು ಅಂತ್ರಿ ಮುದುಕಿವು ದಪ್ಪ ಆದಂತ ಹೊಡಗುಳ್ಳಿ ಆದಂತ ಮುದುಕಿ. ಒಂದಿನ ಏನಾಗ್ತಂದ್ರೆ ಹಾರ್ಟ್ ಆಗಿ ಸತ್ತು ಬಿಟ್ಲಂತ್ರಿ ಮುದುಕಿ. ಮುದುಕಿ ಸತ್ತಿ ಅಂದ ಇವ್ರಿಬ್ರು ಏನು ಮಾಡಕತ್ತಿದ್ರು ಅಂತ ಎರಡು ಗಂಟು ತೆಗೆದು ಒಳಗಿಟ್ರಂತ್ರಿ. ಒಳಗಿಟ್ಟು ಗಾಡಿ ಕುಂದ್ರಿಸಿ ಮುದುಕಿನ ಅಳಕತ್ತಿದ್ರು ಅಂತ ಮನ್ಯಾಗ ಹೈನ ಹಾಲು ಜಗ್ಗಿತ್ತಂತ್ರಿ. ಎಲ್ಲರೂ ಬಂದು ಬಂದ ಮಂದಿ ಬಂದಾಗ ಹಾಡೇರ್ಕೊಂಡು ಹೋಳ್ವಾರಂತ್ರಿ.
ಅತ್ತೆರ ನೀ ಎಷ್ಟು ಪುಣ್ಯ ಮಾಡಿದ್ರಿ ಅಂತೇಳಿ ಅಳು ಅದು ತಂಗಳು ಹೊತ್ತಿನಾಗ ಒಬ್ಬಕ್ಕೆ ಬೇರೆಯವ್ರಕ್ಕೆ ಬಂದಾಗ ಈಗ ಹೊಟ್ಟೆ ಸಾಂಗ್ತಾತಂತ್ರಿ ಹಿರಿಯ ಸಸಿಗೆ ಹೊಟ್ಟೆ ಹಸ್ಬಿಟ್ಟಿತ್ತಂತ್ರಿ ಒಳಗೆ ಹೈನಾಲ್ ರಗಡಲ್ರಿ ಅವಲಕ್ಕಿ ನೇನು ಇಟ್ಟು ಬಂದಿದ್ಲತ್ತು ಮೊಸರು ಗಡಿಗ್ಯಾಗ ಇಟ್ಟು ಬಂದ್ಗುಟ್ಲೆ ಬೇಲೆ ಬೇರೆ ಊರಾರು ಬಂದ್ಗುಟ್ಲೆನ ಅಕ್ಕ ಈ ಅದಕ್ಕೆ ಒಳಗೆ ಹೋಗಿ ಬಂದಂತ ತಂಗಿಗೆ ಸಮಸ್ಯೆ ಬಂತಂತ್ರಿ ತಂಗಿ ಒಳಗೆ ಹೋಗಿ ನೋಡಕ್ಕೆ ಹೋದಂತ ಅವಲಕ್ಕಿ ಮೊಸರು ಗಡಿಗ್ಯಾಗ ನೆನೆದು ಹೂ ಆಗಿದ್ದು ಅಂತ್ರಿ ಉಪ್ಪು ಹಚ್ಕೊಂಡು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕೈಗೆ ಬಾಯಿಗೆ ಕಗೊಂಡು ಹೊಡೆದು ನೀರು ಕುಡ್ದು ಬಂತು ಬಂದ್ಲಂತ ಸಣ್ಣ ಸಸಿ ಬರ್ತ್ಲೇನ ಸಣ್ಣ ಅಕ್ಕ ಸಣ್ಣ ತಂಗಿ ಬರ್ತ್ಲೇನ ಹಿರಿಯ ಅಕ್ಕ ಹೋದಂತ ನೆನೆದಿದ್ದ ಅವಲಕ್ಕಿ ಮೊಸರು ಅಂತೇಳಿ ಹೋಗಿ ನೋಡ್ತಾಳಂತ್ರಿ ಬೇಲೂರಾರು ಬೇರೆಯವ್ರಾರು ಬಂದಾಗ ಈಕೆ ಹೋದಂತ ಒಳಗೆ ಎಲ್ಲ ಬರೀ ಗಡಿಗೆ ಮಾಡಿಟ್ಟಿದ್ಲಂತ್ರಿ ಸಣ್ಣ ಸಣ್ಣ ತಂಗಿ ಬಂದಕ್ಕೆ ಹೊಟ್ಟೂರ್ ಯಾಕೆ ಹತ್ತಿರ ಹಿರಿಯ ಸಸಿಗೆ ಎತ್ತಿ ಯಾರ ಮಾಡಿದ್ದೆ ಯಾರ ತಿಂತ ನೋಡ ನನ್ನ ಅತ್ತಿ ಯಾರ ಮಾಡಿದ್ದೆ ಯಾರ ತಿಂತ ತಿಂದು ನೀಟ ಕರ್ ನೋಡ ನನ್ನ ಅತ್ತಿ ಅಂದ್ಲಂತ್ರಿ ಆಕೆ ಎರಡು ಗಂಟು ನೋಡಿ ಬಂದಿದ್ಲಂತ್ರಿ ಒಂದು ರೊಕ್ಕದಿತ್ತಂತ ಒಂದು ಹಂಚಿಂದಿತ್ತಂತ ಯಾಕ ಹಂಚ ಅದು ಅಂದ್ಲಂತ ಇವ ಅತ್ತಿ ಮಣ್ಣಾಗಿಟ್ಟು ಬಂದಿದ್ ಹಂಚ್ಕೊಳ್ಳ ಅಂತ ಈ ಕೆತ್ತಿದ್ಲಂತ್ರಿ ಮಂದಿಗೇನು ಅರ್ಥ ಆಕಿದ್ದಲ್ಲ ಅಂತ್ರಿ ಇದು ಆಕೆ ಹಂಚಿನ ಗಂಟು ನೋಡಿ ಬಂದಾಳಲ್ರಿ ಯಾಕ ಹಂಚ ಅಂತ ಅತ್ತಿ ಮಣ್ಣಾಗಿ ಇಟ್ಟು ಬಂದು ಹಂಚ್ಕೊಂಡ್ಬೇಡ ಯವ ಸುಮ್ಕಿರು ಅಂತಿದ್ಲಂತ ಹಿಂಗಾಗಿ ಮಂದಿ ಎಲ್ಲಾರು ಇಟ್ಟು ಗಳಿಸ್ಯಾಳ ಅಂತ ಹಿರಿಯ ಸಸಿ ಅಂತ ಐತಿ ಚಂದಾಗಿ ಹಂಚ್ಕೊಂಡು ಸರಿಯಾಗಿ ಮಾಡ್ಕೊಂಡು ತಿನ್ನೋಣಂತ ಸಣ್ಣ ಸಸಿ ಅಂತೈತಿ ಅಂತ ಮಂದಿಗೆ ಆನಂದ ಆಗಿತ್ತಂತ್ರಿ ಹಿಂಗಾಗಿ ಇಂಥ ಸಸ್ತ್ಯಾರ್ರಿ ಈಗಿನ ಕಾಲದೊಳಗೆ ಅದಕ್ಕೆ ಅತ್ತಿ ಸಸ್ತ್ಯಾರ ಜೋಪಾನ ಮಾಡ್ಬೇಕಾದ್ರೆ ತೆಲಮಂಗಿದ್ರೆ ಜೋಪಾನ ಮಾಡ್ತಾರೆ ಈಗಿನ ಸತ್ಯಾರ ಇಲ್ಲಿಕಂದ್ರೆ ಜೋಪಾನ ಮಾಡಿದ್ರೆ ಬಂಧುಗಳೇ ಅದ್ರ ಸಲುವಾಗಿ ಅತ್ತಿ ಮನೆ ಸಸ್ತ್ಯಾರ ಕಥೆ ಹೇಳಿದೆ ಸರ್ ನೋಡ್ರಿ ಬಗ್ಗೆ ಅತ್ತಿ ಸಸಿ ಬಗ್ಗೆ ಮತ್ತೆ ಈ ಸಾವಿನ ಮನೆಯೊಳಗು ಹೆಂಗ ಹಾಸ್ಯ ಇರ್ತೈತಿ ಅಂತ ಅನ್ನೋದನ್ನ ಬಹಳಷ್ಟು ನೀವು ಅದನ್ನ ತೋರಿಸಿಕೊಟ್ರಿ. ಒಂದ್ ಕಡೆ ಏನಂತಂದ್ರ ಗೆಳೆತನಕ್ಕೆ ಬಹಳಷ್ಟು ಮಹತ್ವ ಐತ್ರಿ, ಹೌದಲ್ಲ, ಆ ಗೆಳೆತನಕ್ಕ ಎಷ್ಟ ಗೆಳೆತನದ ಮುಂದೆ ಎಷ್ಟು ಬೆಲೆ ಕಟ್ಟಕ್ ಆಗಂಗೇ ಇಲ್ಲ ಅದು, ಯಾಕಂದ್ರ ಗೆಳೆತನದೊಳಗ ಅಂತ ಒಂದು ಶಕ್ತಿ ಐತಿ. ಇದಕ್ಕೆ ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಹೌದ್ರಿ ಸರ್, ಹೇಳ್ತೀನಿ ಗೆಳೆತನ ಬಗ್ಗೆ. ಸರ್ ಸ್ನೇಹ ಸಂಬಂಧ ಅಂದ್ರೆ ತಾಯಿ ತಂದಿಕ್ಕಿನ ಸ್ನೇಹ ಸಂಬಂಧ ವಾಡ್ದಂತ್ರಿ. ಅವರು ಶ್ರೀಮಂತರ ಇರಲಿ ಬಡವ್ರ ಇರಲಿ ಸರ್, ಹಿಂಗ ಒಂದೂರಾಗ ಶ್ರೀಮಂತ ಬಡವ ಇದ್ರಂತ್ರಿ ಸರ್. ಶ್ರೀಮಂತ ಬಡವ ಇದ್ರೆ ನಾ ಶ್ರೀಮಂತ ಅಂತ ಅವಂಗೆ ಸೊಕ್ಕಿ ಇದ್ದಿದ್ದಿಲ್ಲಂತ್ರಿ, ನಾ ಬಡವ ಅಂತ ಅವಂಗೂ ಇದ್ದಿದ್ದಿಲ್ಲ, ಬೆನ್ನು ಬೇದಿದ್ದಿದ್ದಿಲ್ಲಂತ್ರಿ. ಅವ್ರು 15 ವರ್ಷ ಕೂಡಿದ ಗೆಳತಿ, ನಾ 30 ವರ್ಷ ಆದ್ರೆ ಅಣ್ಣ ತಮ್ಮ ನಡ್ಕೊಂಡಿದ್ರಂತ್ರಿ. ಊರಿಗೆ ಹೋಗುವಾಗ ಕೂಡೆ ಹಾಕಿದ್ರಂತ, ಬರುವಾಗ ಕೂಡೆ ಬರ್ತಿದ್ರಂತ್ರಿ, ಮತ್ತು ಹೊಲಕ್ಕೆ ಹೋದ್ರೂ ಕೂಡೆ ಹಾಕಿದ್ರಂತ. ಅವ್ರು ನೋಡಿ ಕಟ್ಟೆ ಮೇಲೆ ಕುಂತ ಅಲ್ಲೆಲ್ಲಿ ಇಬ್ರು ಆಡ್ಕೊಂತಿದ್ರಂತ್ರಿ. ಲೇ ಇವ್ರ ಗೆಳತಿಯನ್ನ ಹೆಂಗೆ ಮಾಡಿ ಕೇಳಿಸೋಣ್ಲಿ, 15 ವರ್ಷ ಕೂಡಿದ ಗೆಳತಿಯನ್ನ ಕೆಟ್ಟಿಲ್ಲ, ಇವ್ರ ಗೆಳತಿಯನ್ನ ಹೆಂಗೆ ಮಾಡಿ ಕೇಳಿಸೋಣು ಅಂತ ಆಡ್ಕೊಳಕತ್ತಿದ್ರಂತ್ರಿ. ಮತ್ತು ಊರಿದ್ದಲ್ಲಿ ಆಡ್ಕೊಳ್ಳೋ ಜನ ಎಲ್ಲಾದ್ರೂ ಇರದೇ ಇರ್ತಾರೆ ನೋಡಿ ಸರ. ಆಡ್ಕೊಳ್ಳೋ ಹೊತ್ತಿನಾಗ ಮೂರನೇದ ಕೇಳಿದಂತ್ರಿ, ಇಬ್ಬರ ನಡು ಮೂರನೇದ, 100 ರೂಪಾಯಿ ಕೊಡು ನಾಳೆ ಕೆಡಿಸ್ತೀನಿ ಅವ್ರ ಗೆಳತಿಯನ್ನ ಅಂದಂತ್ರಿ. ಹೋಗೋ ನಿನಗೇನ್ ಕೆಡಿಸೋದಾಗತ್ತ ಅಂತ ಇವ್ರು ಅಂದ್ರಂತ. ಇಲ್ಲ ನಾನು ಹೆಂಗಾರ ಮಾಡಿ ಅವ್ರಿಗೆ ಗೆಳತಿಯನ್ನ ಕೆಡಿಸ್ತೀನಿ, 100 ರೂಪಾಯಿ ಕೊಡ್ರಿ ಅಂದ್ರಂತ. ಇಬ್ಬರ ನಡು 100 ರೂಪಾಯಿ ಕೊಟ್ರಂತ್ರಿ. ಊರವ್ರಿಗೆ ಒಂದು ಮುದುಕಿ ಮಣಿ ಇತ್ತಂತ್ರಿ, ಆ ಮುದುಕಿ ಒಂದು ಮಗಳನ್ನ ಹಡ್ದಿದ್ಲಂತ್ರಿ. ಚಿಕ್ಕ ವಯಸ್ಸಿನಾಗ ಕಾಣಿಸತ್ತಿದ್ದಂಥ ಒಂದ ಹೆಣ್ಣು ಮಗಳು ಬೆಳ್ಕೊ ಅಂತ ವಯಸ್ಸಿಗೆ ಬಂದಿದ್ಲಂತ್ರಿ. ಆ 2 ಎಕರೆ ಹೊಲ ಇತ್ತಂತ, 1 ಲಕ್ಷ ರೂಪಾಯಿ ಗಳಿಸಿದ್ಲಂತ, ಒಂದು ಮನಿ ಗಳಿಸಿದ್ಲಂತ ಮುದುಕಿ. ಹೊರ ಬಂದ್ರೆ ಹೇಳ್ರಿ, ನನ್ನ ಮಗಳು ಒಬ್ಬಕ್ಕೆ ಮಗಳದಾಳ, ಹಿಂದಿಲ್ಲ ಮುಂದಿಲ್ಲ, ಒಬ್ಬಕ್ಕೆ ಹೆಣ್ಣು ಮಗಳದಾಳ, ಇದೊಂದು ಮನಿ ಒಂದು 2 ಲಕ್ಷ ರೂಪಾಯಿ ಗಳಿಸಿನಿ, 2 ಎಕರೆ ಹೊಲ ಗಳಿಸಿನಿ, 1 ಲಕ್ಷ ರೂಪಾಯಿ ಗಳಿಸಿನಿ ಅಂದ್ಲತ್ರ ಮಂದಿ ಇದ್ರಿ. ಎಲ್ಲರ ವರ ಬಂದ್ರೆ ಹೇಳ್ರಿ ಅಂತಿದ್ಲಂತ ಮಂದಿಗೆ. ಹಿಂಗ ಅನ್ಕೊಂತಿತ್ತು ಆ ಮುದುಕಿನ ಮಾತಾಡ್ಸೋಕಿದ್ರಂತ್ರಿ ಇವ್ರು ಗೆಳೆಯರು. ಲಾಸ್ಟ್ ಇತ್ತಂತ್ರಿ ಊರವ್ರಿಗೆ ಮನಿ, ಎಮ್ಮ ಕುಂತಿ ಅಂತ ಮಾತಾಡ್ಸೋಕಿದ್ರಂತ್ರಿ ಬಡವ ಶ್ರೀಮಂತ ಗೆಳೆಯರು. ಹೂಣಯ್ಯಪ್ಪ ಕುಂತೀನಿ ಹೊಲ ಕೊಟ್ರಿ ಯಾ ಸಹಕಾರ ಅಂತಿದ್ಲಂತ್ರಿ. ಹೂಣ್ಯಮ್ಮ ಇವ ನಮ್ಮ ದೋಸ್ತ ಹೊಲ 4 ಮೂಲಿ ಒಡ್ಡ ಹಾಕ್ಸಪ್ಪ, ಹೊಳಗಟ್ಟಿ ಹಾಕ್ಸು ಅಂದ್ರೆ ನಿಮ್ಮ ಹೊಲ ಮುತ್ತೈದಂತಾರ ಅಂದ ನನ್ನ ಗೆಳೆಯ. ಇಲ್ಲಿಕ್ಕಂದ್ರೆ ಒಡೆದು ಎಲ್ಲ ಅಲ್ಲಂದ್ರೆ ರ್ಯಾವಿ ಎಲ್ಲ ಬಸ್ತು ಹಳ್ಳಕ್ಕೆ ಕೂಡ್ಬಿಡ್ತಿತ್ತು. ಅಮ್ಮ ನಮ್ಮ ಗೆಳೆಯನ ಮಾತು ಕೇಳಿ 4 ಮೂಲಿ ಒಡ್ಡ ಹಾಕ್ಸಿ ದೊಡ್ಡ ಹೊಳಗಟ್ಟಿ ಕಟ್ಸಿನಿ, ಅದಕ್ಕೆ ನಮ್ಮ ದೋಸ್ತ ಕರ್ಕೊಂಡು ಹೊಳಗಟ್ಟಿ ತೋರಿಸ್ಕೊಂಡ್ಬರ್ಬೇಕಂತ ಹೊಂಟಿನಿ ಅಮ್ಮ ಅಂತಂದು ಹೋಗಿದ್ರಂತ್ರ. ಅವ್ರ ದಿನ ಮಾತಾಡ್ಕೊಂತ ಇಬ್ರು ಗೆಳೆಯರು, ಇಬ್ರು ಗೆಳೆಯರು ಬಡವ ಶ್ರೀಮಂತ ಗೆಳೆಯರು. ಅವ್ರು ಹೋಗೋದು ನೋಡೋದು, ಈ ಮುದುಕಿ ಮಾತಾಡ್ಸೋದು ನೋಡೋದು, ಇವ 100 ರೂಪಾಯಿ ಇಸ್ಕೊಂಡು ಅವೇನು ಮಾಡಿದ್ನಂತ್ರಿ, ಸೀದಾ ಆ ಮುದುಕಿ ಮನೆಗೆ ಹೋದ್ರೆ ಇವ್ರಿಗೆ ಗೆಳತಿಯನ್ನು ಕೆಡ್ತೈತೆ ಅಂತ ಅಕ್ಕಲ ಮಾಡಿ 100 ರೂಪಾಯಿ ತೊಗೊಂಡು ಅವ್ರ ಮನೆಗೆ ಹೋದಂತ್ರಿ. ಯಮ್ಮ ಅಂದಂತ, ಯಾಕಯ್ಯಪ್ಪ ಅಂದಂತ, ಕುಂತಿ ಅಯ್ಯಮ್ಮ ಅಂದ್ಲಂತ್ರಿ ಆ ಮುದುಕಿ. ಆ ಮುದುಕಿಗೆ ಅಂದಂತಿ ಹುಡುಗ, ಕುಂತಿನಿ ಅಯ್ಯಪ್ಪ ಯಾಕ ಅಂದ್ಲಂತ. ಯಾಕೆ ಇಲ್ಲ ಇನ್ನೇ ಹೋದ್ರಲ್ಲ ಬಡವ ಶ್ರೀಮಂತ ಗೆಳೆಯರು, ಅವರಿಬ್ರದ್ದು ಗೆಳತಿಯನ್ನು ಕೆಡಿಸ್ತೀಯ ಅಂದ್ಲಂತ ಅಂದಂತೀವ. ಹೊಗಯ್ಯಪ್ಪ ನಾನು 15 ವರ್ಷ ಕೂಡಿದ ಗೆಳತಿಯನ್ನು 30 ವರ್ಷ ಆದ್ರೆ ಅವ್ರ ಅಣ್ಣ ತಮ್ಮ ಮಾಯಿ ನೆಡ್ಕೊಂಡಾರ, ಊರಿಗೆ ಹೋದ್ರೆ ಕೂಡಿ ಹಾಕಾರ, ಹೊಲಕ್ಕೆ ಬಂದ್ರೆ ಕೂಡಿ ಹಾಕಾರ, ಒಂದೇ ಥರ ಡ್ರೆಸ್ ಉಡ್ತಾರ, ಅವ್ರ ಅಣ್ಣ ತಮ್ಮ ಇದ್ದಂಗದಾರಪ್ಪ, ಅವ್ರ ಗೆಳತಿಯನ್ನ ನಾ ಯಾಕೆ ಕೆಡ್ಸಕ್ಕೊಲ್ಲೇಪ್ಪ, ಇವತ್ತಿ ಪುಣ್ಯದ ಕೆಲಸ ಮಾಡ್ತೀನಿ, ಇಂಥ ಪಾಪದ ಕೆಲಸ ಮಾಡಿದ್ಲಪ್ಪ ನನ್ನ ಮೊಮ್ಮಗನ ಅಂದ್ಲಂತ್ರಿ. ಹಂಗಾರೆ ಬಾಳೆ ಮಾಡಿ ಹಂಗಾರ ಅಂದ್ ಅಂದಂತೀವ, 100 ರೂಪಾಯಿ ಕೊಡ್ತೀನಿ ಅಮ್ಮ ಅಂದಂತ. ಇಲ್ಲ 100 ರೂಪಾಯಿ ತೊಗೊಂಡು ನಾ ಏನು ಮಾಡಲಿ,
ಅವ್ರಿಗೆ ಎತ್ತನ ಕೆಲಸಕ್ಕ ಅಲ್ಲೇ ಒಳ್ಳೇದಾದ್ರೆ ಮಾಡ್ತೀನಿ, ಕೆಟ್ಟದ ಕೆಲಸ ಮಾಡೋದಿಲ್ಲಪ್ಪ ಅಂದ್ಲಂತ್ರಿ. ಅಂದಿಂದ ಈಟು ಆಟ ಹೋಗಿದ್ನಂತ ಹೊಗ ಬೇಡ, ನಾ ಯಾಕೆ ಕೆಲಸಕ್ಕೆ ಅವ್ರಿಗೆ ಎತ್ತೇನಾ ಬಳೆ ಮಾಡೋಂಗಾರ ಅಂದಂತ್ರಿ. ನಾ ಬಳೆ ಮಾಡೋದು ಏನು ಎತ್ತಿಲ್ಲ ಆ ಆಟೆ ಅಂದ್ಲಂತ. ಈಟು ಆಟ ಮುಂದೆ ಹೋಗಿದ್ನಂತ್ರಿ ಅವ. ಆ ಮುದುಕಿ ಮಗಳು ನೋಡಕ್ ಬರು ವರ ವರದ ಗೆಳೆಯರು ಬೈಕ್ ತಗೊಂಬಂದ್ಬಿಟ್ರಂತ್ರಿ ಬರ್ರಂತೇಳಿ. ಬಂದ್ಬಿಟ್ಲೆ ನಾ ಯಾಕೆಪ್ಪ ನೀನ್ ಬರ್ತೇನೆ ಅಂದಿದ್ರಿ ಇವತ್ತು ಬಂದ್ರಿ ಅಂದಂತ್ರಿ. ಹೂಣೆ ಅಮ್ಮ ನಿನ್ನ ನಕ್ಷತ್ರ ಸರಿ ಇದ್ದಿದ್ದಿಲ್ಲ ಅಂತ, ಇವತ್ತು ಚಲೋ ಐತೆ ಅಂತ ದಿವಸ ಅದಕ್ಕೆ ಬಂದೀವಿ ಅಂತ ಅವ್ರು ಅಂದ್ರಂತ್ರಿ. ತಂಗಿ ಚಾ ಕಾಸ ಅಂದ್ಲಂತ್ರಿ. ಯವ್ವ ಸಕ್ಕರೆ ಐತಿ ಅಂದ್ಲಂತ್ರಿ. ಚಾ ಪುಡಿನಾಗೈತಿ ಸಕ್ಕರೆ ಐತಿ ಯವ್ವ ಅಂದ್ಲಂತ್ರಿ ಆ ಮಗಳು. ಐ ಮತ್ತೆ ಹೆಂಗ್ ಮಾಡೋಣ ಯವ್ವ ಅಂದ್ಗುಟ್ಲೆ. ಅಲ್ಲಿ ಇನ್ನೂ ಇಲ್ಲೇ ಒಕ್ಕ ನೋಡವ ನಾಳೆ ಕೆಡಿಸ್ತೀನಿ ಗೆತ್ತೇನಂತ 100 ರೂಪಾಯಿ ಇಸ್ಕೊಂಬೋಗಂದ್ಲಂತ ಆ ಹುಡುಗಿ. ಲವ್ ನಿಂದ್ರಿ ಇಲ್ಲೇ ಅಂದ್ಲಂತ. ಯಾಕೆಮ್ಮ ನಾಳೆ ಕೆಡಿಸಿದ್ ನಡೀತೈತೆ ಅವ್ರಿಗೆ ಸಾವುಕಾರಂದ ಬಡವಂದು ಗೆತ್ತೇನ ಅಂದ್ಲಂತ. ಹ್ಞೂ ನಾಳೆ ಕೆಡಿಸಿದ್ರೆ ನಡೀತೈತಿ ಹಂಗಾರೆ ತಾ 100 ರೂಪಾಯಿ ಅಂದ್ಲಂತ. 100 ರೂಪಾಯಿ ಇಸ್ಕೊಂಡು ಬಂದ್ಲಂತ್ರಿ. ಕಿರಣ್ ಅಂಗಡಿಯಾಗ ಹೋದ್ಲಂತ್ರಿ. ಬೇಸನ್ ಉಂಡಿ ತಗೊಂಡ್ಲಂತ್ರಿ. ಎಡೆಡ್ ಬರುವ ಹಂಗ ಇಬ್ಬರ ಬಂದಿದ್ರಂತ್ರಿ ಅವರು ಕಣ್ಣೇ ನೋಡಕ್ಕ ಮಗಳು ನೋಡಕ್ಕ. ಬಾಳೆನ್ ತಗೊಂಡ್ಲಂತ್ರಿ. ಸಕ್ರಿ ಚಾಪುಡಿ ಅವಲಕ್ಕಿ ಅಣ್ಣಿ ಎಲ್ಲ ತಗೊಂಡು ಸರು ಸಾಂಬಾರ್ 100 ರೂಪಾಯಿದಾಗ ಎಲ್ಲ ಸಂತಿ ಮಾಡ್ಕೊಂಡು ಬಂದ್ಲಂತ್ರಿ. ಬಂದು 100 ರೂಪಾಯಿದಾಗ ಸಂತಿ ಮಾಡ್ಕೊಂಡು ಬಂದು ಅವ್ರಿಗೆ ಎಲ್ಲರಿಗೆ ಇಬ್ಬರಿಗೆ ನಷ್ಟ ಮಾಡಿಸಿದ್ಲಂತ ಬಂದು ಹೊರಕ್ಕ ಹೊರದ್ಗೆ ಗೆಳೆಯಾಗ. ನೋಡಪ್ಪ ಏನೇನು ಕೊಡ್ತೀಯಮ್ಮ ನೀನು ಈ ಮಗಳು ಕೊಟ್ರ ಅಂತ ಕೇಳಿದ್ರಂತ ಅವ್ರು. ನೋಡಪ್ಪ 1 ಲಕ್ಷ ರೂಪಾಯಿ ಗಳಿಸಿನಿ, 2 ಎಕರೆ ಎಲ್ಲ ಗಳಿಸಿನಿ, ಇದೊಂದು ಮನಿ ಗಳಿಸಿನಿ, ಅದೊಂದ ಮಗಳು ನನಗೆ ಚಿಕ್ಕ ವಯಸ್ಸಿನಾಗ ಕಾಣಿಸತ್ತಾನ, ಇದೊಂದು ಮಗಳು ಬಾಳೆಹಣ್ಣಂಗೆ ಬೆಳೆಸಿನಿ, ನನ್ನ ಮಗಳು ಮಾಡ್ಕೊಳ್ಳೋರಿಗೆ ನೀವು 2 ಎಕರೆ ಹೊಲ ಇದೊಂದು ಮನಿ ಅದೊಂದು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ಲಂತ್ರಿ. ಆಯ್ತಮ್ಮ ನನ್ನ ಮನಸ್ಸಿ ಬಂದತಿ, ಮತ್ತು ನಾಳೆ ಗುರು ಹಿರಿಯರು ಕರ್ಕೊಂಬರ್ತೀವಿ ವಾರದಾಗ ಅಂತಂದು ಅವರಿಬ್ರು ನಮಸ್ಕಾರ ಇಬ್ರು ಕೂಡಿ ಆ ಮುದುಕಿ ನಮಸ್ಕಾರ ಮಾಡಿ ಹೋದ್ರಂತ್ರಿ. ಅದು ಗೆಳ್ತೇನೆ ಕೆಡ್ಸೋದು ನಾಳೆ ಇತ್ತಲ್ರಿ, ಅವರು 15 ವರ್ಷ ಕೂಡಿದ ಗೆಳ್ತೇನೆ 30 ವರ್ಷವ್ರು ಕೆಟ್ಟಿದ್ದಿಲ್ಲ ಅಂತ ಅಷ್ಟು ಅನ್ನ ತಮ್ಮ ಮನೆ ನಡ್ಕೊಂಡಿದ್ರಂತ್ರಿ ಅವರು. ಮರುದಿನ ಹೋಗುವಾಗ ಎಮ್ಮ ಕುಂತೀಯ ಅಂದ್ರಂತ್ರಿ ಅವರು. ಹೂಣೆ ಅಪ್ಪ ಕುಂತೀನಿ ಸಾವುಕಾರ ಹೊಲ ನೋಡ್ಕೊಂಡ್ರೆ ಅಪ್ಪ ಅಂದ್ಲಂತ. ಹೂಣೆಯಮ್ಮ ಹೊಲ ನೋಡ್ಕೊಂಬರ್ತೇವಿ, ಜೋಳ ಹಾಕೇವಿ, ಹೊಳಗಟ್ಟಿ ಕಟ್ಸಿಂದ ನಮ್ಮ ಗೆಳೆಯನ್ ಕರ್ಕೊಂಡು ಒಮ್ಮೆ ಹೋಗಿದ್ದಿಲ್ಲ, ಅದಕ್ಕೆ ಹೊಳಗಟ್ಟಿ ನೋಡ್ಕೊಂಡು ಗೆಳೆಯಾಗ ಹೊರಗಟ್ಟಿ ತೋರಿಸ್ಕೊಂಡು ಹೊಲ ನೋಡ್ಕೊಂಬರ್ತೀವಿ. ಯಾರು ಹೊಲ ಬೆಳೆದಿರ್ಲಿಕ್ಕೂ ನಮ್ಮ ಹೊಲ ಕದ ನಿಂತಂಗೆ ನಿಂತಿರ್ತೈತೆ ಜೋಳದಲ್ಲ, ಎಲ್ಲರೂ ಹೊಲದಂದ್ರೆ ರ್ಯಾವಿ ಬಂದು ಅಲ್ಲಿ ನಿಂತು ಬಿಡ್ತತಿ, ದೊಡ್ಡ ಹೊಳಗಟ್ಟಿ ಹಾಕ್ಸಿವಿ ರ್ಯಾವಿ ನಿಂತು ಬಿಟ್ಟತಿ, ಹಿಂಗಾಗಿ ಘನ ಜೋಳ ನೋಡ್ತಕ್ಕದ್ದೈತಿ ಜೋಳ, ಅದಕ್ಕೆ ಜೋಳದಲ್ಲ ತೋರ್ಸಕ್ಕೆ ನನ್ನ ಗೆಳೆಯನ್ನು ಕರ್ಕೊಂಡು ಹೊಂಟೀನಿ ಅಂದಂತ್ರಿ ಶ್ರೀಮಂತ ಬಡು ಗೆಳೆಯನ್ನ. ಆಯ್ತಂತೇಳಿ ಹೊಳಗಟ್ಟಿ ಕರ್ಕೊಂಡು ಹೋದ್ರಂತಿ, ಹೊಲ ತೋರಿಸಿ ಹೊಳಗಟ್ಟಿ ಮೇಲೆ ಬಡು ಗೆಳೆಯನ್ ಕುಂದಿರ್ಸಿ, ನಾನು ದೋಸ್ತ ಹಿಂಗಾಸಿ ಹಿಂಗೆ ಬರ್ತೀನಿ ನಾಲ್ಕು ಮೂಲಿ ನೋಡಿಕೊಂಡು ನೀ ಇಲ್ಲೇ ಕುಂದ್ರು ಆಮೇಲೆ ಎಲ್ಲೆಡೆ ಕರ್ಕೊಂಡು ಹೋಗೋಣ ಅಂತಂತೇಳಿ ಬಡು ಗೆಳೆಯನ್ ಹೊಳಗಟ್ಟಿ ಮೇಲೆ ಕುಂದಿರಿಸಿ ಹೋದಂತ್ರಿ. ಶ್ರೀಮಂತ ಗೆಳೆಯ ನಾಲ್ಕು ಮೂಲಿ ಹಿಂಗೆ ವಂಡಿ ನೋಡ್ಕೊಂಬರಕ್ಕೆ ಕೊಂಡಿಯಿಂದ ಕೈ ಇಟ್ಕೊಂಡು ಹಿಂಗಾಸಿ ಹಿಂಗೆ ಬರ್ಕೊಡ್ದು ಈ ಮುದುಕಿ ಏನು ಮಾಡಿದ್ಲಂತ್ರಿ ಅಕ್ಕಲ್. ಅವ್ರ ಬದಿನಾಗ ಹೋಗಿ ಹಗ್ಗ ಕ್ವಾಡ್ಲಿ ಅರಿಬಿ ಓದು ಒಂದು ಹೊರಿ ಕಟಿ ಕಡ್ದಂತ್ರಿ, ಒಂದು ಹೊರಿ ಕಟಿ ಕಡ್ದು ಬಡು ಗೆಳೆಯ ನಾ ಹಿಂಗೆ ಮಾಡಿ ಹಿಂಗೆ ಕರ್ದಂತ. ಹೊಳಗಟ್ಟ ಮೇಲೆ ಕುಂತ ಗೆಳೆಯ ಕೆಳಗಂತ ಯಾಕೆಮ್ಮ ಅಂದಂತ. ಹೋದ ಗುಟ್ಲಿ ಇವ್ ಸಮಸ್ಯೆ ಬಂತಂತ್ರಿ ಶ್ರೀಮಂತ ಗೆಳೆಯಾಗ. ಹೊಳಗಟ್ಟಿ ಮ್ಯಾಗಿಂತ್ರ ಕೆಳಗ ಹೊಂದ ನನ್ನ ಗೆಳೆಯ ವಂಡಿ ಕೆಳಗ ಯಾಕೆ ಹೊಂದಂತ ಬರಾಬರ ಬಂದಂತ್ರಿ. ಬಂದ ಅವನ ಜಗಕ್ಕೆ ನಿಂತಂತ ಹೊಳಗಟ್ಟಿ ಮೇಲೆ. ಆ ಸಾವುಕಾರ ನೋಡುವಂಗ ಇಕ್ಕಿಗೆ ಏನಲ್ಲತ್ ಮುದುಕಿ ಯಾಕೆಮ್ಮ ಎದಕ್ಕೆ ಕರೆದೆ ಅಂತ ಕೇಂದಂತ. ಐ ಕಿವಿ ಕೊಡು ಹೇಳ್ತೀನಿ ಅಂದ್ಲಂತ. ಹಿಂಗ್ ಕಿವಿ ಕೊಟ್ಟನಂತ್ರಿ, ಯಾರ ಮುಂದೆ ಹೇಳಬೇಡ ಅಂದಂತ್ರಿ. ಹೊಗಬೇ ಏನದ ಹೇಳ ವಿಷಯ ಅದತ್ತಮ್ಮ ಯಾರ ಮುಂದೆ ಹೇಳಬೇಡ, ಹೊಗಬೇ ಹೊರಗಿರಿ ಹೊರಸಲೇನ ಅಂದಂತ್ರಿ. ಹ್ಞೂ ಹೊರಸ ಅಂದ್ಲಂತ, ಹೊರಿ ಹೊರಸಿಂದ್ಲಂತ ಹೊತ್ಕೊಂಡು ಹಾಲ್ದಂತ್ರಿ ಆ ಮುದುಕಿ. ಇವಂಗೆ ಸಮಸ್ಯೆ ಬಂತಂತ್ರಿ ಶ್ರೀಮಂತ ಗೆಳೆಯಾಗ, ಯಾವಾಗಲೂ ಶ್ರೀಮಂತರಿಗೆ ಸಮಸ್ಯೆ ಭಾಳ ಅಂತ್ರಿ ಸರ. ಶ್ರೀಮಂತ ಗೆಳೆಯ ಬಾರೋ ದೋಸ್ತ ಅನ್ನಂತ ಬಂದಂತ. ಯಾಕ ಕಿವಿ ಕೊಟ್ಟು ಹೇಳಿಲ್ಲಲ್ಲ ಆ ಮುದುಕಿ ಏನು ವಿಷಯ ಹೇಳಿದ್ದು ಅದು ನನ್ನ ಮುಂದೆ ಹೇಳು ಅನ್ನಂತ್ರಿ. ಯಾವ ಶ್ರೀಮಂತ ಗೆಳೆಯ ಬಡು ಗೆಳೆಯನ್ ಕೇಳಿದಂತ್ರಿ. ಬಡು ಗೆಳೆಯ ಅನ್ನಂತ, ಕಿವಿ ಕೊಡು ಅಮ್ಮ ಕೊಡು ಕಿವಿ ಕೊಡು ಅಪ್ಪ ಅಂದ್ಲು. ಕಿವಿ ಕೊಟ್ಟೇನ್ರಿ ಯಾಕೆಮ್ಮ ಅಂತ ನಾ ಅಂದೆ. ಯಾರ ಮುಂದೆ ಹೇಳಬೇಡ ಅಂದ್ಲು. ಏನು ಹೇಳಿಲ್ಲ ವಿಷಯ ನನ್ನ ಮುಂದೆ ಹೇಳು ಅಂತ. ಅದರಿ ಯಾರ ಮುಂದೆ ಹೇಳಬೇಡ ಅಂದ ಹೇಳಕ್ಕೆ ಮತ್ತೆ ಕಪಾಳಕ್ಕೆ ಬಡದ್ನಂತ್ರಿ ಶ್ರೀಮಂತ ಗೆಳೆಯ. ಕಪಾ ಚುರು ಚುರು ಅನ್ನಕತ್ತಂತ್ರಿ ಬಡವಂದು. ಹೇಳೋ ದೋಸ್ತ 15 ವರ್ಷ ಕೂಡಿದ ಗೆಳ್ತೇನೆ, 30 ವರ್ಷ ಆದ್ರೆ ನಂದ್ರೆ ನಿಂದ ಗೆಳ್ತೇನೆ ಕೆಟ್ಟಿಲ್ಲ ಹೇಳ್ತೇವ ಏನು ಇನ್ನೇನು ಬಿಗಿಲಿ ಅಂದಂತ. ಅದರಿ ಯಾರ ಮುಂದೆ ಹೇಳಬೇಡ ಅಂದ ಹೇಳಕ್ಕೆ ಆ ಮುದುಕಿ ಅಂದ ಮತ್ತೆ ಕಪಾಳ್ಕೊಂಡು ಬಡದ್ನಂತ್ರಿ. ಎರಡು ಕಪಾಳ ಚುರು ಚುರು ಅನ್ನಕತ್ತಿದಂತ. ಹೇಳ್ತೀನಿ ನೀನು ಒದಿಲಿ ಅಂದಂತ ಶ್ರೀಮಂತ ಗೆಳೆಯ. ಬಡು ಗೆಳೆಯ ಮತ್ತು ಬಡು ಅಂದಿದ್ ಮತ್ತು ಅವ ಮಾಡಿದ್ ಮಾಡಿಸ್ಕೊಳ್ಬೇಕಲ್ಲ. ಅವ ಹೇಳಿದ್ದ ಅದ ವಿಷಯ ರೀ ಆ ಮುದುಕಿ ಮತ್ತೊಂದು ಏನೂ ಹೇಳಿಲ್ಲ ಅನ್ನಂತ. ಮತ್ತೊಮ್ಮೆ ಹಿಂಗೆ ಬಡಿಯಾಕೆ ಬಂದಂತ್ರಿ ಶ್ರೀಮಂತ ಗೆಳೆಯ ನೀವು ಬಡ್ದು ಬಿಟ್ನಂತ ಪಡ್ದಂತೆ ಗೆಳ್ತೇನೆ ಕೆಟ್ಟಂತ್ರಿ. ಅವನ ಮಾರಿ ಅತ್ತಾಗತ್ತಂತ ಇವನು ಮಾರಿ ಇತ್ತಾಗತ್ತಂತ. ಅದಕ್ಕೆ ಸಮಸ್ಯೆ ಭಾಳ ಕೆಟ್ಟಂತ ಬಂಧುಗಳೇ. ಸಮಸ್ಯೆ ಮಾಡಬಾರ್ದಂತ ಗೆಳ್ತೇನೆ ಇದ್ರು ಸಮಸ್ಯೆ ಮಾಡಬಾರ್ದಂತ ಅಂದ್ರೆ ಅದು ಸಸಾರಾಗಿ ನಡೀತೈತೆ ಅಂತ. ಅದಕ್ಕೆ ಸಮಸ್ಯೆ ಭಾಳ ಕೆಟ್ಟಂತ್ರಿ ಮನುಷ್ಯಾಗ ಸರ್. ಸಣ್ಣದೊಂದು ಸಮಸ್ಯೆ ಕೆಡಿಸ್ತಾರೆ. 15 ವರ್ಷ ಕೂಡಿದ ಗೆಳ್ತೇನೆ ಸರ್, 30 ವರ್ಷ ಆದ್ರೆ ಅಣ್ಣನ ನಡ್ಕೊಂಡಂತ ಗೆಳ್ತೇನೆ.
ಆ ಮುದುಕಿಲಿತ್ರ ಕೆಟ್ಟ ಅಂತ ನೋಡಿ ಆ ಸಂಶಯ ಎಲ್ಲದ್ರೊಳಗೂ ಬರ್ಬೋದು. ಇವತ್ತು ದಾಂಪತ್ಯದೊಳಗೆ ಆಗ್ಲಿಲ್ರಿ ಸರ್. ಹೌದು, ದಾಂಪತ್ಯದೊಳಗೆ ಬರ್ಬೋದು, ಗೆಳೆತನದೊಳಗೆ ಬರ್ಬೋದು, ಯಾರ ಇದ್ರೊಳಗೆ ಬಂದಾಗಲೂ ಕೂಡ ಸಂಶಯ ಬಹಳ ಕೆಟ್ಟ. ಸಂಶಯ ಮಾಡಬಾರ್ದು. ಇರಣ್ಣ ಅವರು ಈ ಬಿಸುಕಲ್ ಪದ ಬಹಳ ಚಂದ ಹಾಡ್ತಾರ ಅಂತ ಕೇಳಿದ್ದೆ ನಾನು. ಯಾಕಂದ್ರೆ ಇವತ್ತು ಬಿಸುಕಲ್ ಪದ ಬಿಸುಕಲ್ಲ ನೋಡ್ಲಾರ್ದಂತ ಪರಿಸ್ಥಿತಿ ಒಳಗೆ ನಾವದೀವಿ. ಈಗೆಲ್ಲ ಮಿಕ್ಸರ್ ಬಂದ್ಬಿಟ್ಟಾರೆ ಸರ್, ಖಾರ ಪರ ಅರಿಬೇಕಾದ್ರೆ ಎಲ್ಲರೂ ಗಿರ್ರ ಅನಿಸ್ಬಿಡ್ತಾರೆ, ಅದು ಬರ್ರ ಅಂತ ಇದಾಗತ್ತಾಗ ಹಿಂಡಿ ಖಾರ ಅರ್ದು ಮಿಜ್ಜಿ ಖಾರ ನೋಡ್ರಿ. ಈ ಕಲ್ಲಾಗಾರದ ಖಾರ ಅಮೃತ ಇದ್ದಂಗ್ರಿ ಸರ್, ಮಿಜ್ಜಿ ಖಾರ ಅರ್ದಿದ್ದು ನೋಡ್ರಿ, ಇದು ಗಿರ್ರ ಅನ್ಸಿದ್ ನೋಡ್ರಿ, ಗಿರ್ರ ಅನ್ಸಿದ್ ತಿಂದು ಬರ್ರ ಅಂತೈತ್ರಿ ಮುಕ್ಕೊಳ್ಳಿ ಈಗಲಾರಿಗೆ. ಅದಕ್ಕೆ ಗಿರ್ರ ಅಂದಿದ್ ತಿಂತಾರಿ, ಪೈಕೇನು ಬರ್ರ ಅನ್ನಿಸ್ತಾರ. ಅದಕ್ಕೆ ಹಿಂಗಾಗಿ ಏನಾಗೈತ್ರಿ ಸರ, ಮಿಜ್ಜಿ ಖಾರ ಅರ್ದು ಖಾರ ಮಿಜ್ಜಿ ಖಾರ ಎಣ್ಣೆ ಖಾರ ತಿಂದ್ಬಿಟ್ರ ತುಪ್ಪ ತಿಂದಂಗ ಹಂಗ ಹದ ಹಾಕೈತ್ರಿ. ಅದಕ್ಕೆ ಮಿಕ್ಸರ್ ಬಂದವಲ್ರಿ, ಬೀಸುಕಲ್ಲೂ ಹೋಗ್ಬಿಟ್ಟವ್ರಿ ಸರ್. ಮದ್ಲಕ್ಕಲ್ ಮಂದಿ ಹೆಂಗ್ ಬೀಸ್ತಿದ್ರು ಅನ್ನೋದು ಮದ್ಲಕ್ಕೆ ಹೇಳ್ತೀನಿ ಸರ್. ಈಗಲವ್ರು ಹೆಂಗ್ ಬೀಸ್ತಾರ ಅಣ್ಣಂತ ಕಟ್ ಹೇಳ್ತೀನಿ ಸರ್, ಹೇಳ್ತೀನಿ ನೋಡ್ರಿ, ನಾವು ನೀವು ತಿಳ್ಕೊಳ್ಳೋಣ. ಮದ್ಲಕ್ಕಲ್ ತಾಯಿಗಳು ತೆಲ್ತುಮ್ ಸೆರೆಗ್ ಹಾಕ್ತಿದ್ರಿ ಹಿಂಗ ಏನ್ರಿ. ಈಗಲವ್ರು ಗಾಂಡಿ ಹಿಂಗ್ ಹೊರಗ ಕಾಣ್ಬೇಕ್ರಿ ತಾಳಿದು, ಇದು ಹಿಂಗ್ ಹೊರಗ ಕಾಣ್ಬೇಕ್ರಿ ತಾಳಿ. ಅದಕ್ಕ ಮದ್ಲಕ್ಕಲ್ದು ಈಗಿಲ್ದು ಭಾಳ ವ್ಯತ್ಯಾಸ ಐತಿ ಸರ್. ಮದ್ಲಕ್ಕಲ್ ತಾಯಿಗಳು ಹೆಂಗ್ ಬೀಸ್ತಾರ ಅನ್ನೋದು ಮದ್ಲಕ್ಕೆ ಹೇಳ್ತೀನಿ, ಈಗಲಾರ ಹೆಂಗ್ ಬೀಸ್ತಾರ ಅನ್ನೋದು ಇಕ್ಕಟ್ಟು ಹೇಳ್ತೀನಿ ಸರ್. ಮದ್ಲಕ್ಕಲ್ ತಾಯಿಗಳು ಕಲ್ಲಿ ಮೂಕ್ ಹಾಕಿದ್ರೆ ತೆಲ್ತುಂಬ ಸೆರೆಗ್ ಹಾಕೊಂಡು ಅಲ್ಲಿ ಗಂಡು ಮಕ್ಳು ಕೆಮ್ಮಿದ್ರೆ ಹಿಂಗೆ ತೆಲ್ತುಂಬ ಸೆರೆಗ್ ಹಾಕ್ತಿದ್ರಿ ಮದ್ಲಕ್ಕಲ್ ತಾಯಿಗಳು. ಹೆಂಗ ಹಾಡ್ತಿದ್ರಪ್ಪ ಮದ್ಲಕ್ಕಲ್ ತಾಯಿಗಳು ಬೀಸಿಕೊಳ್ಳಿ ಹಾಡು ಅಂದ್ರೆ ನಾವು ನೀವು ತಿಳ್ಕೊಳ್ಳೋಣ ಬಂದ್ಗಳಿ. ಬೆಳಗಾಗಿ ನಾನಿದ್ದು ಯಾರ್ಯಾರೇ ನೆನೆಯಲೇ ಆಯ್, ಎಳೋ ಜೀರಿಗಿ ಬೆಳೆಯುವೆ ಆಯ್, ಎಳು ಜೀರಿಗಿ ಬೆಳೆಯುವ ಭೂಮ್ ತಾಯಿನೈದೊಂದು ಗಳಗಿ ನೆನದೀನಾಯ್, ಶರಣರ ನೆನದರ ಸರಿಗಿಯ ಇಟ್ಟಂಗ, ಅರಳು ಮಲ್ಲಿಗಿ ಮುಡಿದಾಂಗಾಯ್, ಅರಳು ಮಲ್ಲಿಗಿ ಮುಡಿದಾಂಗ ಕಲಬುರಿಗಿ ಶರಣರ ನೆನೆಯಾಯ್ ಎಲೆ ಮಣಾವಿ ಅಂತ ಆಡ್ತಿದ್ರು ಮೊದ್ಲಕ್ಕ ತಾಯಿಗಳು ಸರ್. ಈಗಲವ್ರು ಹೆಂಗ ಆಡ್ತಾರಂದ್ರೆ ಸರ್, ತೆಲಿಮೇಲ್ ಸೆರಗ ಹೊರದಲ್ಲಿ ಈಗಲವ್ರು. ಈಗಲವ್ರು ಹೆಂಗ್ ಬೀಸ್ತಿದ್ರು ಅಂದ್ರ ಹಿಂಗ್ ಬೀಸ್ತಿದ್ರಿ, ಇದ್ರಿ ಮನೆ ಇಕ್ಕಿ ಮಕ್ಕಳಾಗಿದ್ದಿಲ್ಲ ಅಂತ್ರಿ, ಇಕ್ಕಿ ಮಕ್ಕಳು ಬಾಳ ಹಾಡ್ದಿದ್ಲಂತ, ಮಕ್ಕಳಾಗಲ್ಲಕ್ಕಿ ಮೇಲೆ ಇಕ್ಕಿ ಬಾಳ ಹಿಂಸ ಕೊಟ್ಟು ಕೊಟ್ಟು ಆಡ್ತಿದ್ಲಂತ್ರಿ. ಹೆಂಗ ಆಡ್ತಿದ್ಲ ಅಂದ್ರೆ ನಾವು ನೀವು ತಿಳ್ಕೊಳ್ಳೋಣ್ರಿ. ದರಡದಾಯ್ ದರಡದೇ ದರಾಕ್ಷಿ ಹಣ್ಣ ಚರದ ಬಣ ಮೋಣಿಗೆ ಆಯ್, ಕಲ್ಲಿಗಿ ಮುಕ್ಕಾಕಿ ಎಲ್ಲ ದೇವರ ನೆಣದೆ ಆಯ್, ಮಲ್ಲಯ್ಯನಣ್ಣ ಮಣಿಯ ದೇವರ ದರಡದಾಯ್, ದರಡದೇ ದರಾಕ್ಷಿ ಹಣ್ಣ ಜರದ ಬಣ ಮೋಣಿಗೆ, ಮಲ್ಲಯ್ಯ ನಣ್ಣ ಮಣಿದೇವರ ನೆನದರಾಯ್, ಮಾಡಿದ ಪಾಪ ಪರಿಹಾರ ದರಡದಾಯ್, ದರಡದೇ ದರಾಕ್ಷಿ ಹಣ್ಣ ಜರದ ಬಣ ಮೋಣಿಗೆ, ಬಂಜಿಯ ಮಣಿ ಮುಂದ ಅಂಜೂರಿ ಗಿಡ ಹುಟ್ಟಿ ತಂಗಿ ತಂಗಿಗೆ ಗಿಳಿಯ ಕುಂತ ದರಡದಾಯ್, ದರಡದೇ ದರಾಕ್ಷಿ ಹಣ್ಣ ಜರದ ಬಣ ಮೋಣಿಗೆ, ತಂಗಿ ತಂಗಿಗೆ ಗಿಳಿ ಕುಂತ ಹಣ್ಣುಡದಾಯ್, ಬಂಜಿ ನಿನ ಬಾಳ ಬೇರೆವರಿಗೆ ದರಡದಾಯ್, ದರಡದೇ ದರಾಕ್ಷಿ ಹಣ್ಣ ಜರದ ಬಣ ಮೋಣಿಗೆ, ಬಂಜಿಯ ಮನಿಯಾಗ ಬಂಗಾರದವಳ ಕಲ್ಲು ಆಯ್, ಬಂದು ಕುಟ್ಟಾಕ ಸಸಿಯ ಇಲ್ಲ ದರಡದಾಯ್, ದರಡದೇ ದರಾಕ್ಷಿ ಹಣ್ಣ ಚರದ ಬಣ ಮೋಣಿಗೆ, ಬಂದು ನೋ ಕುಟ್ಟಾಕ ಸಸಿ ಇಲ್ಲ ಮನಮ್ಮಿ, ಬನ್ನಿ ಮುಡಿಯಾಕ ಮಗಣಿಲ್ಲ ದರಡದಾಯ್. ಹಿಂಗಂದ್ಗುಟ್ಲಿ ಏನಾತಂದ್ರ ಮಕ್ಕಳಾಗಲಕ್ಕೆ ಗಟ್ಟಿ ಆಸಂಗ್ತಂತ್ರಿ ಸರ್. ಇದ್ರಿಗೆ ಮನಿ ಇತ್ತಂತ್ರಿ, ಏನಾರ ಅಂದ್ರ ನಿನಗಂದಿಲ್ಲ, ನಾನು ಬಿಸುಕಲ್ ಹಾಡಾಡಿ ಹಾಡಿನಿ, ನಿನ್ನ ಹೆಸರು ತೆಗದಿಲ್ಲ ಅಂತಾಳ ಅಂತ ತಿಳ್ಕೊಂಡು ಅಕ್ಕಿ ಬಾಳ ಜಾಣ ಇದ್ಲಂತ್ರಿ ಮಕ್ಕಳಾಗದಾಕಿ. ಇದ್ರಿ ಮನಿ ಇತ್ತಂತ್ರಿ, ಆಕೆ ಒಂದು ಗಿರ್ಪ ಅಕ್ಕಿ ತಗೊಂಡ್ಲಂತ್ರಿ, ಒಂದು ಗಿರ್ಪ ಅಕ್ಕಿ ತಗೊಂಡ್ಲಂತ ಬಿಸುಕಲ್ ತಗೊಂಡ್ಲಂತ, ಆಕೆ ಒಂದ ನೋಡಿ ಹಾಡ್ತಾಳಂತ್ರಿ, ಏಳು ಜಲ್ಮುಖ ಆಕಿ ಸುದ್ದಿ ಇಕ್ಕಿ ನಿಮ್ ತೆಗದಿರಬಾರ್ದಾಕೆ ಅಂತ ನೋಡಿ ಹಾಡ್ತಾಳಂತ್ರಿ, ನಾವು ನೀವು ತಿಳ್ಕೊಳ್ಳೋಣ ಬಂದುಗಳೆ. ಇದರಿನ ಮನೆಯವಳೆ ಕುದರಿಯ ಕಾಲವಳ ಆಯ್, ಕೆದರಿ ಕೆದರಿ ನೆಯ ತಗಿಯವಳ ನನ್ನ ಸಾವತೆ ಆಯ್ ಅಂತಂತ್ರಿ. ಇದರಿಂದ ಮನೆಯವಳ ಕುದುರಿಯ ಕಾಲವಳ, ಕೆದರಿ ಕೆದರಿ ನೆಯ ತಗಿಯವಳ ನನ್ನ ಸಾವತೆ ಅಂದ್ರೆ ನನ್ನ ಗಂಡ ನೀ ಮಾಡ್ಕೊಂಡು ನಿನಗೆ ನಾ ಬಿಟ್ಕೊಟ್ಟಿನಿ ನನ್ನ ಗಂಡ, ನಾನು ನಿನ್ನ ಮನೆ ತುಂಬಿರು ನನ್ನ ಮಕ್ಕಳು ನನ್ನ ಗಂಡ ಹೊಟ್ಟೆವ ಅಂದ್ಲಂತ್ರಿ. ಅದಕ್ಕೆ ಮತ್ತೊಬ್ಬರಿ ನೋಡಿ ಸಂಕ್ತಾ ಬಿಟ್ರೆ ಅವ್ರು ಕೆಚ್ಚಲ್ದಾನ ಉನ್ ಇದ್ದಂಗತ್ತೆ ಬಂಧುಗಳೇ. ಯಾವಾಗ್ಲಿ ಹೈನ ಯಾರು ಅಂತಾರಪ್ಪ ಅಂತಂದ್ರೆ ಮೀಸುವಾರು, ನೀರು ಕುಡಿಸೋರು, ಮೈ ತೊಳೆಯೋರು, ಜೋಪಾನ ಮಾಡುವಾರು ಅಂತಾರಂತ. ಮತ್ತೊಬ್ರು ನೋಡಿ ಹಿಂದೆ ನೀ ಸಂಕ್ತಾ ಬಿಡಬಾರ್ದಂತ, ಸಂತೋಷ ಬಿಡ್ಬೇಕಂತ ವಿನ ಸಂಕ್ತಾ ಬಿಡಬಾರ್ದನ್ನುವಂತ ಮಾತಿಗೆ ಈ ಬಿಸುಕಲ್ ಹಾಡಿ ಹೇಳಿ ನಿಮ್ ಮುಂದೆ ಹೇಳಿ ತೋರಿಸಿದೆ. ಒಂದ್ ಕಡೆ ಬಿಸುಕಲ್ ಪದ
ಇದು ಈಗಂತೂ ನೀವು ಹೇಳಿದ್ರಿ ಈಗ ಮಿಕ್ಸರ್ ಬಂದು ಬರ್ರ ಅನ್ನೋ ಗದ್ದಲ್ದಾಗ ಎಲ್ಲಾ ಮರ್ತ್ ಬಿಡಾಕತ್ತೀವಿ ನಾವು, ಹಿಂದಲ್ದ ಬಿಸಕಲ್ಲು ಇಂತವೆಲ್ಲ ಅಂತ ಹೇಳಿ. ಹೊಲದ ರಾಶಿ ಒಳಗೂ ನೋಡ್ರಿ ನೀವು, ಹೌದ್ರಿ, ಒಂದು ಏನಂತಂದ್ರ ಒಕ್ಕಲಿ ಚಾಲು ಆತು ಅಂತಂದ್ರ ರಾಶಿ ಹಾಕಿ ಅವ್ರ ಮನಿ ಮಾರ್ಕೆಟಿಗೆ ಎಲ್ಲಾ ಇದನ್ನ ಕಳಿಸಿ, ಬೆಳಿ ಬೆಳೆದ ಬೆಳಿ ಎಲ್ಲಾ ಚೀಲ ತುಂಬಿ ಕಳಿಸಿ ಮನಿ ಸೇರ್ಬೇಕಂದ್ರ 15 ದಿವಸ ಹೊಲ್ದಾಗ ಕ್ಯಾಂಪ್ ಹಾಕಿತ್ತು. ಹೊಲ್ದಾಗ ವಸ್ತಿ ಇರ್ತಾರೆ ಸರ್. ಎಷ್ಟು ಖುಷಿ ಇರ್ತಿತ್ತು, ಜನ ಹಾಡ್ ಹಾಡ್ಕೊಂತ ರಾಶಿ ಮಾಡ್ತಿದ್ರು, ಕಣ ಮಾಡ್ತಿದ್ರು. ಈ ಕಣ ಎಲ್ಲಿಗೆ ಬಂದ್ವು? ರೋಡಿಗೆ ಬಂದ್ವು. ಕಣನ ಇಲ್ರಿ ಸರ್. ಬಂಗಾರದಂತ ಬಸವಣ್ಣನೆಲ್ಲ ಮಿಷಿನ್ ಬೈಕ್ ಕೊಟ್ಟು ಅದ ಪಾಪನ ಹತ್ತೈತ್ರಿ ನಮ್ ಜಗತ್ತಿನೊಳಗ. ಮುಂಗಾರು ಇದ್ರೆ ಹಿಂಗಾರು ಇಲ್ರಿ, ಹಿಂಗಾರು ಇದ್ರೆ ಮುಂಗಾರು ಇಲ್ಲ ಸರ್. ಬಗಾಣ ಮಳೆಯಪ್ಪ ಬಂದು ಮಳೆಯಪ್ಪ ಮಾಡ್ಯಾನ ಎಲ್ಲಾರು ಬಾಯಿ ಮುಚ್ಕೊಂಡು ಸುಮ್ಕದೇವ್ರಿ. ಮನುಷ್ಯರ ಮಾಡಿದ್ರೆ ಹೊಡಿ ಕಡಿ ಬಡಿ ಅಂತಿದ್ರಿ. ಮಳೆಯಪ್ಪ ಈ ವರ್ಷ ಎಲ್ಲಾರ್ದು ಉಳ್ಳಾಗಡ್ಡಿ ಕೊಳಿಸಿ ಬಿಟ್ಟನ್ರಿ. 3 ತಿಂಗಳ ಹತ್ತಿದ ಮಳೆ ಬಿಡ್ಲೇ ಇಲ್ರಿ ಸರ್. ಉಳ್ಳಾಗಡ್ಡಿ ಎಲ್ಲ ಕೊಳೈತ್ರಿ. ದೇವ್ರ ಕುಡಿ ಯಾರು ಗುದ್ದಾಡ್ತಾರ್ರಿ? ಮನುಷ್ಯರಾಗಿದ್ರು ಹೊಡಿ ಕಡಿ ಬಡಿ ಅಂತಿದ್ರೆ. ದೇವ್ರ ಮೇಲೆ ಒಂದು ಹಾಡು ಹೇಳಿ ಏನ್ರಿ ದೇವ್ರ ಮಳೆಯಪ್ಪನ ಮಾಡಿದ್ದು ಹೇಳ್ರಿ. ದೇವನೊಬ್ಬ ಅಂಗಡಿ ಕಾರಾಮ್ ಅವನ ದೊಡ್ಡ ಸಹುಕಾರ. ದೇವನೊಬ್ಬ ಅಂಗಡಿ ಕಾರ ಅವನ ದೊಡ್ಡ ಸಹುಕಾರ. ನಡೆಸಾನೋ ವ್ಯಾಪಾರ ಮಾಡತಾನೋ ಕಾರ್ಬಾರ. ದೇವನೊಬ್ಬ ಅಂಗಡಿ ಕಾರ ಅವನ ದೊಡ್ಡ ಸಹುಕಾರ. ಧರ್ಮವೆಂಬ ತಕ್ಕಡಿ ಒಳಗೆ ತುಕ ಮಡಕ ನಿಂತಾಣ. ಧರ್ಮವೆಂಬ ತಕ್ಕಡಿ ಒಳಗೆ ತುಕ ಮಡಕ ನಿಂತಾಣ. ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ತಾಟು ಇಲ್ಲ ತಗಲ ಇಲ್ಲ. ಒರಿಗೆ ಹಚ್ಚಿ ನೋಡತಾಣೆ, ಮರಿಗೆ ನಿಂತು ನಗತಾಣೆ. ಮರಿಗೆ ನಿಂತು ನಗತಾಣೆ, ನಿಂದು ಎಲ್ಲ ಬರೆದಾಣ. ದೇವನೊಬ್ಬ ಅಂಗಡಿ ಕಾರ ಅವನ ದೊಡ್ಡ ಸೌಕಾರ. ಅಲ್ಲಿ ಹುಡುಕಿದರೂ ಇಲ್ಲ, ಇಲ್ಲಿ ಹುಡುಕಿದರೂ ಇಲ್ಲ. ಎಲ್ಲೆಲ್ಲಿ ಹುಡುಕಿದರೂ ನಿನ್ನಲ್ಲಿ ಮಾಯವಾಗಾಣ. ದೇವನೊಬ್ಬ ಅಂಗಡಿ ಕಾರ ದೇವನೊಬ್ಬ ಅಂಗಡಿ ಕಾರ ಅವನ ದೊಡ್ಡ ಸಹುಕಾರ. ದೇವ್ರಕಿನ ಯಾವ್ದು ದೊಡ್ಡವಿಲ್ಲಂತ್ರಿ ಸರ್. ಯಾಕಂದ್ರ ನೋಡ್ರಿ, ಅದ ಹೇಳ್ತಾ ಇದ್ ನಾನು. ಹೂನ್ರಿ ಸರ್, ಕಣ ಹೋಗಿ ಇವತ್ ರೋಡ್ನ್ಯಾಗ ನೋಡ್ರಿ ಮಸೆನ್ನಿನ ಬಾಯ ದೇವನ್ ಬಾಯ ಕೊಡ್ತಾರ್ರಿ. ಪೂಜಿ ಇಲ್ಲ, ಪುಕ್ಕಿ ಇಲ್ಲ, ದೇವನ್ ಬಾಯ ಕೊಡ್ತಾರ. ಚೀಲ ಬಾಯಿ ಕಟ್ತಾರ, ಮನಿ ಹೊಡ್ತಾರ. ಪೂಜಿ ಪುನಸ್ಕಾರ ಕಣ ಮಾಡಿ ಮೇಟಿ ಕಟ್ಟಿ ಮೇಟಿ ಕಂಬಳಿ ಹಾಕಿ ರಾಶಿ ತುಂಬ್ತಿದ್ರು ಸರ್. ಶಿವಾನಂದ ದೇವ್ರ ನೆನೆಸಿ ಅಯ್ಯಗಾರಿಗೆ ಎಲ್ಲಾರಿಗೆ ಕಣ ದಂಡಿ ಮೇಲೆ ಅಯ್ಯರ ಇದನ್ ಮಾಡ್ತಿದ್ರು. ಅವ್ರಿಗೆ ದಾನ ಧರ್ಮ ಮಾಡಿ ರಾಶಿ ಮನಿಗೆ ಹೇರ್ತಿದ್ರಿ. ಈಗ ಅಯ್ಯಗಾರ ಬರ್ತಾರ ತುಡ್ಗಿನ ತುಂಬಿ ಬಾಯಿ ಕಟ್ಟಿ ಇಟ್ಕೊಳ್ಳಂತ ಜನ ಜಾಸ್ತಿ ಆಗ್ಯಾರಿ. ಅದಕ್ಕೆ ಈ ಮುಂಗಾರು ಇದ್ರೆ ಹಿಂಗಾರು ಇಲ್ಲ, ಹಿಂಗಾರು ಇದ್ರೆ ಮುಂಗಾರು ಇಲ್ಲ ಸರ್. ಯಾಕಂದ್ರ ಅವಾಗ ಒಕ್ಲಿ ನಡೀತು ಅಂದ್ರೆ ಶೇಂಗಾ ಕೀಳೋವಾಗಿರ್ಬೋದು, ಕಳೆ ತೆಗೆಯುವಾಗಿರ್ಬೋದು. ಆ ಸಂದರ್ಭದೊಳಗ ಅವಾಗೂ ಕೂಡ ನಮ್ಮ ಜನಪದ ಹಾಡುಗಳು ಬರ್ತಿದ್ವು, ಹಾಡ್ಕೊಂತಾನೆ ಎಲ್ಲ ಕೆಲಸ ಆಗ್ತಿತ್ತು. ಅವಾಗ ಜಗ್ಗ ಹಾಡ್ತಿದ್ರಿ. ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರಕಾರದೇತೋ ಶಿವಲಿಂಗ. ಓ ಹೋದನೆ ಹೋದನ ಅಂತಿದ್ರೆ ರಾಶಿ ಹುಲಸಾಕಿತ್ರಿ ಸರ್. ಅಂದ್ರ ಆ ರಾಶಿ ಒಳಗ ಅವ್ರಿಗೆ ಏನು ಒಂದ್ ಸ್ವಲ್ಪ ಏನ್ರಿ ಹಂತಿ ಪದ ಅಂತಾರೆ ಸರ್. ಅವಕ್ಕ ರಾಶಿ ಮಾಡ್ಬೇಕಾದ್ರೆ ಇಂಥದೆಲ್ಲ ಹಾಡಿ ರಾಶಿ ತುಂಬ್ತಿದ್ರು ಸರ್. ಮತ್ತು ಹೊಳ್ಳಿ ಐಗಾರಿಗೆ ಎಲ್ಲಾರಿಗೆ ಮನಿ ಅಗಸರಿಗೆ ಮನಿ ಐಗಾರಿಗೆ ಎಲ್ಲಾರಿಗೂ ದಾನ ಧರ್ಮ ಮಾಡಿ ರಾಶಿ ತುಂಬ್ತಿದ್ರು. ಅಷ್ಟು ಕ್ಲಿಯರ್ ತಿತ್ತರಿ ಸರ್. ಈಗ ಏನಾತಂದ್ರೆ ಸರ್ ಅವ್ರಿಗೆ ತಿನ್ನಕ್ ಸಾಲಂಗಿಲ್ಲ. ಈಗ ನೋಡ್ರಿ ಸರ್ ಪತ್ರಿ ಕೊಡಕ್ ಹೋದ್ರ ಒಂದು ಮಣಿ ತುಂಬ ನೀಟಿರ್ತಾವ್ರಿ, ಜೋಳ ಒಟ್ಟ ಹಾಕೋದಿಲ್ಲ ಸರ್. ಈಗ ಅಕ್ಕಿ ಸಸ್ತಾದ ನೋಡ್ರಿ, ದವಾಸ ಅಕ್ಕಿ ಸುರಿ ಬರ್ತಾರ, ಒಂದ್ ಮುಟ್ಟಿಗೆ ಅಕ್ಕಿ ಕಳಿಸ್ತಾರ್ರಿ. ಹಿಂಗಾಗಿ ನಮಗ ಜೋಳ ಬರವಲ್ಲ ಅಂತೀವಿ ನಾವು ಮಂದಿದ್ರಿಗೆ. ಯಾಕಂದ್ರೆ ಶ್ರೀಮಂತರು ಏನ್ ಮಾಡ್ತಾರ್ರಿ, ಬಡ್ರ ಮನಿ ಊಟ ಚಂದ ಅಂತ ಶ್ರೀಮಂತರ ಮನಿ ನೋಡ್ ಚಂದ ಅಂತ್ರಿ. ಬಡ್ರ ಆಗ ತಂದ ಆಗ ತಿನ್ನೋಣ್ರಕ್ರಿ ಸರ್, ಅವ್ರ 10 ಮಂದಿ ಬದುಕಿಸ್ತಾರ್ರಿ. ಶ್ರೀಮಂತರ ಏನ್ ಮಾಡ್ತಾರ ಸರ್, ಒಳ್ಳೆ ಇಟ್ಟಿರ್ತಾರ್ರಿ, ಇಲ್ಲಿ ಒಂದ್ ಕುಡ್ಕಿ ಮಾಡಿರ್ತಾರ್ರಿ ಗ್ವಾದ್ಯಾಗ. ಆ ಕುಡ್ಕಿ ಆಗ ಒಂದು ಗ್ವಾಡ್ಯಾಗ ಒಂದ್ ಕುಡ್ಕಿ ಹೋಗುತ್ತಾರ್ರಿ ಶ್ರೀಮಂತರ ಮನಿ. ಅದ ಅವ್ ಶರಗ ಜೋಳ ಇಲಿ ಹಿಕ್ಕಿವು ನಿಟ್ಟಿನ ಬುಡಕ್ ತೆಗೆದಿದ್ದು ಹೊಲಸ ಅದ್ರಾಗ ಇಟ್ಟಿರ್ತಾರ್ರಿ. ನಮ್ಮಂತ ತಿರಕ್ಕೆ ಬಂದಾಗ ಒಂದ್ ಮುಟ್ಟಿಗೆ ನೀಡ್ತಾರ್ರಿ. ಮುಂದ್ ಕತ್ ಹೋಗಿ ಅವ್ರ ಸಾಪಳಿಸ್ಕೊತ ಹೋಗಿರ್ತಾರೆ ಬೇಕು ಅಂತ. ಇಲಿ ಹೆಕ್ಕಿ ಹಾಕ್ಯವ ಇವಂತ ಶ್ರೀಮಂತರ ಅದಾರ ಅಂತೇಳಿ. ಅದಕ್ಕ ಯಾವಾಗ್ಲಿ ಒಂದ ಮುಟ್ಗಿ ಕೊಡವಲ್ಲಿ ಅವಕ್ಕ ದಾನ ಧರ್ಮ ಮಾಡ್ಬೇಕಾದ್ರ ಒಳ್ಳೆ ಜೋಳ ಕೊಡ್ಬೇಕಂತ ಅವ್ರು ನೆನೆಸ್ಕೊಂತ ಹೋಗ್ತಾರ ಅಂತ ಸರ್. ಈಗ ಹಂಗಲ್ರಿ ಸರ್, ಬೇಕು ಅಂತ ಹೋಗ್ತಾರ. ಈಗ ಹಿಂಗಾಗೈತ್ರಿ ಸರ್, ನಾವು ನೀಡುದು ಒಂದ್ ತುಸ ಹಾರಿ ಈ ಬೇಸ್ಗೊಳಕತ್ತೈತ್ರಿ. ಅದಕ್ಕೆ ಮುಂಗಾರು ಇದ್ರಿ ಹಿಂಗಾರು ಇಲ್ಲ, ಹಿಂಗಾರು ಇದ್ರಿ ಮುಂಗಾರು ಇಲ್ಲ. ಅದ ಯಾಕೆ ಬೆಳಿ ಇಲ್ಲಪ್ಪ ಅಂದ್ರೆ ಬಸವಣ್ಣನ ಪಾಪ ಹತ್ತೈತ್ರಿ ಸರ್. ನೋಡ್ರಿ ಈರಣ್ಣ ಹೋಗಾರವರು ಈಗ ಬಹಳಷ್ಟು ಚಂದಾಗಿ ಇದನ್ನ ಬಿಸಕಲ್ ಪದ ಹಾಡಿದ್ರು. ಇವೆಲ್ಲ ನಮಗ್ ಮಾದರಿ, ಇವು ನಾವು ಮುಂದಿನ ಯುವಕರಿಗೆ ಇವನ್ನೆಲ್ಲ ತಿಳ್ಕೊಳ್ಬೇಕಾದಂತದ್ದು. ಹಂಗ ಜನಪದ ಹಾಡಿನೊಳಗು ಈರಣ್ಣ ಬಹಳ ಚಂದ ಹಾಡ್ತಾರ ಅಂತ ಕೇಳಿ ನಾನು. ಜನಪದ ಹಾಡ್ರಿ ಸರ್,
ಯಾಕಂದ್ರೆ ಜಾನಪದ ಹಾಡಿನೊಳಗು ಬಹಳ ಅರ್ಥದವ್ರಿ ಸರ್, ಅದ್ರೊಳಗೆ ಅರ್ಥದವ್ರಿ. ಈಗೆಲ್ಲರೂ ಏನ್ ಮಾಡ್ತಾರ ಅಂದ್ರೆ ತತ್ವದ ಹಾಡು ಕೇಳುದು ಕಡಿಮ್ರಿ. ಮಣ್ಣಿ ಒಂದು ಜಾನಪದ ಡ್ಯಾನ್ಸ್ ಡ್ಯಾನ್ಸೀಕರಿಸಿದ್ರಿ ಕೊಣ್ಣೂರಾಗ, ಅಲ್ಲಿ ಫಂಕ್ಷನ್ ಐತ್ರಿ ಸರ್, ಕೊತ್ತಬಳದಾರ ತಂಡದ ಹೆಂಗೈತೆ ನೋಡ್ರಿ, ಅದೇ ಸೀಮೆ ಕೊಡ ಹೊತ್ತು ಕುಣಿತಿದ್ರಿ ಅಲ್ಲಿ, ಅದ್ರೊಳಗೆ ಜಾನಪದ ಆಡಕ್ ಬರ್ಬೇಕು ಇರೀಶ್ ಅಂತ ಕರ್ಸಿದ್ರಿ. ನಾನು ಡ್ಯಾನ್ಸ್ ಮಾಡೋದಿತ್ರಿ, ಹೋದೆ. ನಾ ಏನು ಸ್ತ್ರೀ ಪಾತ್ರ ಮಾಡಿದ್ದೆ, ಈಗ ಹೆಂಗೆ ಉಟ್ಕೊಂಡಿ ನೋಡ್ರಿ, ಹಿಂಗೆ ಡ್ರೆಸ್ ಮಾಡಿಕೊಂಡು ನಾನು ಗಂಡು ಹೆಚ್ಚು ಮಾಡಿ ಹಾಡ್ತಿದ್ದ, ಆ ಗಂಡು ಮಗ ನಾನು ಹೆಣ್ಣು ಹೆಚ್ಚು ಮಾಡಿ ಹಾಡ್ತಿದ್ದೆ, ಒಂದು 5 ನಿಮಿಷ ಡ್ಯಾನ್ಸ್ ಮಾಡ ಅಂತ ಕಳಿಸಿದ್ರಿ. ಚಲೋ ರೀ ಕಡೆ ಆಡಕ್ಕೆ ಹೋದ್ರಿ, ನಮ್ಮ ನೀತಿ ಬಂದೈತೆ ಮಕ್ಕಳಕ್ಕೆ ಹೋಗ್ತೀವಿ ಅಂದ್ರಿ ಸರ್ ಅವರು. ಚಲೋ ರೀ ಕಡೆ ಅಂತದ್ದು ಆಡಿದ್ದೀನಿ ರೀ ಚುನೇಕ. ಮಧುಮಾಸ ಚಂದ್ರೆ ಮಾಣೈ ವಿಲಿಗಿ ಸಂಭ್ರಮಾಂ ಒಲವಿನ ಲೋಕಕಿ ನೀ ತಂದಿ ಪೂರ್ಣಿಮಾ, ನಾ ಕಂಡರೆ ಮನೆಯಲ್ಲಿ ವೈಭೋಗ ಸಿರಿನು ಕಂಡೆ, ಸುಖವೆಂಬ ಉಯ್ಯಾಲೆಯಲಿ ಸತ ನಿನ್ನ ತೂಗಿದೆ, ಹಾಯಾಗಿ ತೂಗಿ ತೂಗಿದೆ. ಈ ರೆಕಾರ್ಡ್ ಚಲೋ ಐತಿಲ್ರಿ ಸರ್, ಇಂಥ ಫೇಮಸ್ ರೆಕಾರ್ಡ್ ಬ್ಯಾಡ ಅಂದ್ರಿ ಈಗಿಲ್ ಹುಡ್ರು ಬರ್ಜರ್ ವಯಸ್ ನೋಡ್ರು ಏನಂದ್ರಿ, ಈಗಿಲ್ ಚಲ್ತಿ ಹಾಡಿದ್ರ ಹಾಡಿ ಇಲ್ಲಿ ಕ್ರಮ ನಿಂತು ಬಂದೈತೆ ಮಕ್ಕಳಕ್ ಹೋಗ್ತೀವಿ ಅಂದ್ರು. ಮತ್ ನಿಮ್ಮಂತಾರ ಏನಂದ್ರಿ, ಈಗಿಲ್ ಯುವಕರಿಗೆ ಅದ ಬೇಸಿಗಿರಣ್ಣ ಹಾಸಿದ್ದ ಹಾಡಂದ್ರು. ಅವಾಗ ಗಂಡು ಹೆಚ್ಚು ಮಾಡಿ ಹಾಡ್ತಿದ್ದೇನ್ರಿ ಗಂಡ ಮಗ, ನಾ ಸ್ತ್ರೀ ಪಾತ್ರ ಮಾಡಿದ್ದೆ, ನಾನು ಹೆಣ್ಣು ಹೆಚ್ಚು ಮಾಡಿ ಹಾಡ್ತಿದ್ದ. ಅವ ಏನತ್ತಿದ್ದನ್ರಿ, ಆ ವರ್ಷ ಹಂಗಾತ ಈ ವರ್ಷ ಹಿಂಗಾತ, ಕಬ್ಬಿನ ಪಡೆದ ಕೆಲಸ ಆತ, ಕೈ ಹಾಕಿ ನೀ ಕಳೆಯನ್ನು ಕೀಳುವಾಗ ನಿನ್ನ ಕೆಂಪಣ್ಣ ಸೀರಿ ಹೊಲಸ ಆತ ಅಂತಿದ್ದೇನ್ರಿ ಅವ ಗಂಡ ಮಗ. ನಾ ಸ್ತ್ರೀ ಪಾತ್ರ ಮಾಡಿದ್ನಲ್ಲ, ನಾ ಏನಂತಿದ್ದೀನ್ರಿ, ಇಡಿಗಿ ತಲಿ ಇಲ್ಲ ಕೋಳಿಗಿ ಮಲಿ ಇಲ್ಲ ತೆಂಗಿನ ಗಿಡಕ್ಕ ಬಿಸಲಿಲ್ಲ, ಹೆಣ್ಣಿನ ನೀಲೆಯ ತಿಳಿದಿ ಇಲ್ಲ ನಿನ್ನಂತೇ ಇಲ್ಲ ಮಾವ, ಕಟ್ಟೋಣಿ ಹೋರಿ ಗಟ್ಟಿ ಗೂಟ ಮಾವ, ಬಡದ ಇಂಗಳದ ಗೂಟ ಯಾಕ ಹಚ್ಚಿದಿ ನೀವಟ ವೆಟ, ಆಗೈತಿ ಮಾವ ನಿನ್ನ ಹೋರಿ ಕಾಟ ಅಂತಿದ್ದೆ. ಅವ ಏನಂತಿದ್ದೆ ಮತ್ತು ಅದನ್ನಂತೆ, ಆ ವರ್ಷ ಹಂಗಾತ ಈ ವರ್ಷ ಹಿಂಗಾತ, ಕಬ್ಬಿನ ಪಡೆದಾಗ ಕೆಲಸ ಆತ, ಕೈ ಹಾಕಿ ನೀ ಕಳೆಯನ್ನು ಕೀಳುವಾಗ ನಿನ್ನ ಕೆಂಪಣ್ಣ ಸೀರಿ ಹೊಲಸ ಆತ ಅಂತಿದ್ದೇನ್ರಿ ಅವ. ನಾ ಹೆಣ್ಣು ಹೆಚ್ಚು ಮಾಡಿ ಆಡ್ತಿದ್ದೇನ್ರಿ, ಇಡಿಗಿ ತಲಿ ಇಲ್ಲ ಕೋಳಿಗಿ ಮಲಿ ಇಲ್ಲ ತೆಂಗಿನ ಗಿಡಕ್ಕ ಬಿಸಲಿಲ್ಲ, ಹೆಣ್ಣಿನ ನಿಲಯ ತಿಳಿದೇ ಇಲ್ಲ ನಿನ್ನಂತ ಜ್ಞಾನಿಗೆ ಗೊತ್ತೇ ಇಲ್ಲ ಅಂತಿದ್ದೇನ್ರಿ. ಬುತ್ತಿಯ ತಂದಿ ನೀ ಉಣ ಬಾ ಮಾವ, ಹತ್ತಿಯ ಬಿಡಿಸುಣು ಬಾಬಾ, ಹೊತ್ತ ಮುಣಗಾಕ ಬಂದೈತಿ ಮಾವ, ರಾಸಿ ಮಾಡೋಣ ಜೋರ ಯಾಕ ಹಚ್ಚಿದಿ ನೀ ವೆಟ ವೆಟ, ಆಗೈತಿ ಮಾವ ನಿನ್ನಯ ಕಾಟ, ಆ ವರ್ಷ ಹಂಗಾತ ಈ ವರ್ಷ ಹಿಂಗಾತ, ಕಬ್ಬಿನ ಪಡೆದಾಗ ಕೆಲಸ ಆತ ಅಂತಿದ್ದೇನ್ರ. ಹಿಂಗ್ ಮಾಡಿ ಹಾಸ್ಯ ಮಾಡಿದ್ರ ಶೀಳು ಹೊಡೆದ ಯಾರು ಮಾಡಿದ್ರಿ ಬಂಧುಗಳು, ಅದನ್ನ ಒಳ್ಳೆ ರೀಕಾರ್ಡ್ ಆಡಕ್ ಹೋದ್ರೆ ಏನ್ ಮಾಡಿದ್ರು, ನಿದ್ದು ಬಂದೈತೆ ಮಕ್ಕಳಕ್ ಹೋಗ್ತೀವಿ ಅಂತಾರೆ ಹುಡ್ರು. ಅದಕ್ಕೆ ಈಗಲವ್ರು ಎಂತದ್ ಕೇಳ್ತಾರ ಅಂದ್ರ, ಒಂದ್ ಗಂಡು ಹಿಂಗ ಅಂತತ್ರಿ, ಒಂದ್ ಹೆಣ್ಣು ಹಿಂಗ ಅಂತತಿ, ಹೆಣ್ಣು ಏನಂತತಿ, ಸಂತಿಗಿ ಹೋದಾಗ ಬಿಟ್ಯಾದ್ಯೂ ನನಗಿಳಿಯೋ ನೀರು ತರಸಿದಿ ಕಣ್ಣಾಗೆ ಅಂತ ಆಡ್ರಿ. ಇವ ಏನಂತಾನ್ರಿ ಗಂಡ ಮಗಾದ, ನಿನ್ನ ಚಿಂತ್ಯಾಗ ಬಾಳ ನಾನು ಸ್ವರ್ಗಿನಿ, ಮೊದಲಿನಂಗ ಉಳಿದಿಲ್ಲ ನಾ ಈಗ. ಇಂಥವಾದ್ರ ಸಿಳಿ ಹೊಡೆದ ಯಾರು ಮಾಡ್ತಾರೆ ಮಂಗೇನಂತ ಹುಡ್ರು. ಭಕ್ತಿಗೆ ಮೆಚ್ಚದಿಲ್ರಿ ಸರ್, ತತ್ವಕ್ಕೆ ಭಾಳ ಮೆಚ್ಚಂಗಿಲ್ರಿ, ಅದಕ್ಕೆ ನಾ ಜಾಸ್ತಿ ಅಂದ್ರೆ ಹಸಿರು ಶಬ್ದ ಬಳಸಂಗಿಲ್ರಿ. ಇದನ್ನ ಯಾಕೆ ಹೇಳಿದ್ನಪ್ಪ ಅಂದ್ರೆ, ಈಗ ಇಲ್ಲಿ ಹುಡ್ರು ತತ್ವಕ್ಕೆ ಮೆಚ್ಚಂಗಿಲ್ಲ ಅನ್ನುವಂಥದ್ಕೆ ಈ ಹಾಡು ಹೇಳಿ ತೋರಿಸಿದೆ ಹಾಶ್ ಮಾಡಿ ಸರ್. ಅದು ನಿಜ, ಭಾಳ ಖುಷಿ ನೋಡಿ. ತತ್ವ ಅಂತಂದ್ರಿ ತತ್ವಕ್ಕೆ ನೀವು ಮೆಚ್ಚಂಗಿಲ್ಲ, ತತ್ವ ಇಲ್ಲದೆ ಇರೋದಕ್ಕೆ ಅಂತ ಹೇಳಿ. ಅವರು ತತ್ವಕ್ಕೆ ಮೆಚ್ಚಂಗಿಲ್ರಿ ಈಗ ಹುಡ್ರು. ಈಗ ಹುಡ್ರಿಗೆ ಎಂತ ಬೇಕಪ್ಪ ಅಂದ್ರೆ, ನಾಚಬೇಡ ನೋಡಿ ನಿನ್ನ ಮಾವ ಬಂದೀನೆ ಅಂತಂದ್ರಿ ಅವ. ಈಕೇನಂತಾಳ್ರಿ, ಚೈನಾ ಬೀಳ್ತೈತಿ ಮಾವ ಜೀವ, ಚೈನಾ ಬೀಳ್ತೈತಿ ಮಾವ, ಚೈನಾ ತಂದಿನ ಬಾರ ನಿನ್ನ ಸೊಟ್ಟ ಕಾಲ ತಾರ ಅಂತ ನಾವ. ಇಂಥದ ನಮಗ ಸೇರಂಗಿಲ್ರಿ, ನಮಗ ಆಧ್ಯಾತ್ಮಿಕದ ಆದ್ರೆ ಬಹಳ ಹೇಳ್ತೇನೆ, ಬೇಳ್ತಾನೆ ಆದ್ರೂ ಹೇಳ್ತೇನೆ ಸರ್. ನೋಡಿ ಬಹಳ ಖುಷಿ ಅದಕ್ಕೆ. ಓಕೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನ ಈರಣ್ಣ ಹುಗಾರ್ ಅವ್ರ ಜೊತೆಗೆ ಕಾಮಿಡಿ ಕಟ್ಟಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೋಡಿದ್ವಿ ಮತ್ತು ಕೇಳಿದ್ವಿ. ಮತ್ತೆ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಈರಣ್ಣ ಹುಗಾರ್ ಅವರ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಉತ್ತರ ಪ್ರಭಾ, ಇದು ಪ್ರತಿಮಾದ ಪೈರು. ಎಲ್ಲ ಸುದ್ದಿಗಳ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ.